ಕೇರಳ ಮಾಸು, ನಾ ನಿಮ್ ಕೂಸು, ಕರ್ನಾಟಕ ಜನ ಫುಲ್ ಮಾಸು. ಅವ್ರ ತಂಟೆ ಹೋದ್ರೆ ಪ್ಲೀಸ್ 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 ಜೋರು ಹೊಡಿದ್ರಿ ಕ್ಲಾಸು. ಏನ್ರಿ ಆಡಲ್ಲ ಅನ್ಸಲ್ಲಿ ಇಷ್ಟೊಂದು ಸೇರಿದ್ರು. ಎಲ್ರಿಗೂ ನಮಸ್ಕಾರ. ನಾ ನಿಮ್ಮ ನಡುವೆ ಸುನಾಮಿ ಕಿಟ್ಟಿ ಮಾತಾಡ್ತಾ ಇದೀನಿ. ಇವತ್ತು ಕೋರ ಬಗ್ಗೆ ಮಾತಾಡ್ಬೇಕಂದ್ರೆ ತುಂಬಾ ಇದೆ. ಎಲ್ಲ ಶ್ರೀ ಸಾರ್ ನಮ್ಮ ಮೂರ್ತಿ ಎಲ್ಲ ತುಂಬಾ ಮಾತಾಡಿದ್ರೆ ನಾನು ಸ್ವೀಟ್ ಆಗಿ ಸ್ಟಾರ್ಟ್ ಅಂತ ಮುಗಿಸ್ತೀನಿ. ಆ ಕೋರದಲ್ಲಿ ತುಂಬಾ ಕಷ್ಟಪಟ್ಟು ಮಾಡಿದಂತ ವಿಷಯಗಳು ತುಂಬಾ ಇದೆ. ಕೋರ ಒಂದು ಲೈಫ್ ಅಲ್ಲಿ ನನ್ನ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಇಷ್ಟಪಡ್ತೀನಿ. ನಾನು ಶೋಗಳಿಗೆ ಏನ್ ಮಾಡಿದ್ರೆ ನನ್ನ ಬಿಟ್ಟು ಕೋರ ಸಿನಿಮಾ ತುಂಬಾ ತುಂಬಾ ಇಷ್ಟ ಆದಂತ ಸಿನಿಮಾ. ನಮ್ಮ ಮೂರ್ತಿಯನ್ನ ಕಷ್ಟಪಟ್ಟು ಇಷ್ಟಪಟ್ಟು ಪ್ರೊಡ್ಯೂಸರ್ ಆಗಿ ಅಲ್ಲಿ ಇಲ್ಲಿ ಕೆಲಸಗಳು ಮಾಡಿ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸ್ ಮಾಡಿದ್ದಾರೆ. ಈ ಕೋರ ತುಂಬಾ ಹಿಟ್ ಆಗ್ಬೇಕನ್ನೋದು ನನ್ನ ಆಸೆ. ಎಲ್ರಿಗೂ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲ ದಯವಿಟ್ಟು ಇವತ್ತೇನ ಲಿರಿಕಲ್ ವಿಡಿಯೋ ಲಾಂಚ್ ಆಗಿದೆ ಎಲ್ಲ ಕಡೆ ಶೇರ್ ಮಾಡಿ, ಎಲ್ರಿಗೂ ಪಬ್ಲಿಸಿಟಿ ಮಾಡಿ, ಎಲ್ಲರೂ ತಲುಪಲಿ. ಈ ಸಾಂಗು ತುಂಬಾ ಅರ್ಥಪೂರ್ಣವಾಗಿ ಬರ್ದಿರೋ ನಮ್ಮ ಸರ್ ಇಲ್ಲೇ ಕೂತಿದ್ದಾರೆ. ತುಂಬಾ ಧನ್ಯವಾದಗಳು ಸರ್, ನೀವು ತುಂಬಾ ಅರ್ಥಪೂರ್ಣವಾಗಿ ಸಾಂಗ್ ಬರ್ದಿದ್ದೀರಾ. ಎಲ್ಲ ಆರ್ಟಿಸ್ಟ್ಗಳು ನಮ್ಮ ತಾತ ನಮ್ಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಸೆಟ್ ಅಲ್ಲಿ. ನಿಮ್ಗೆ ನಿಮ್ಮ ಲೈಫ್ ಅಲ್ಲಿ ನಮ್ ಮರೆಯಲಾದ ತಾತ. ಯಾವಾಗಲೂ ಸಿನಿಮಾದಲ್ಲಿ ಹೆಂಗೆ ರಿಯಲ್ ಲೈಫ್ ಅಲ್ಲಿ ಹೋಗ್ತೇನೆ, ನಮ್ಮ ಸೌಜನ್ಯ ನಮ್ಮ ತಾಯಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಂಬಾ ಖುಷಿ ಆಯ್ತು ನೀವು ನಮ್ಮ ತಾಯಿ ಕ್ಯಾರೆಕ್ಟರ್ ಬಂದಿರೋದು. ಮತ್ತೆ ಮೊನ್ನೆ ನನ್ನ ತಂದೆ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಅವರು ಆ ಕ್ಯಾರೆಕ್ಟರ್ ಏನಿದೆ ಅಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಡೆಪ್ತ್ ಇದೆ ಅವ್ರ ಕ್ಯಾರೆಕ್ಟರ್ ಅಂತ. ಅಲ್ಲೆಲ್ಲ ಆರ್ಟಿಸ್ಟ್ಗಳೆಲ್ಲ ಕೂತಿರ ನಾಯಕರು ಇದಾರೆ, ನಮ್ಮ ಸ್ವಾಮಿ ಇದಾರೆ, ತುಂಬಾ ಜನ ಇದಾರೆ ಹೆಸರು ಹೇಳಕ್ಕ. ಅದಾಗಿ ಕಟೋರ್ ಅವ್ರ ಕ್ಯಾರೆಕ್ಟರ್ ನಮ್ಮ ಮೂರ್ತಿಯಣ್ಣ ನನ್ಗೆ ಗಾಡ್ ಫಾದರ್ ಆಗಿ ಅವರು ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿ ಪ್ರೊಡ್ಯೂಸ್ ಮಾಡಿ ತುಂಬಾ ಕಷ್ಟಪಟ್ಟಿದ್ದಾರೆ ಈ ಸಿನಿಮಾಗೆ. ಅವ್ರ ನಮಗೋಸ್ಕರ, ನಮ್ಮ ಶ್ರೀ ಸಾರ್ಗೋಸ್ಕರ, ಇಡೀ ಸಿನಿಮಾಗೋಸ್ಕರ. ಮೂರ್ತಿ ಅಣ್ಣನ ಬಗ್ಗೆ ಎಷ್ಟು ಹೇಳಿದ್ರು ಸಾಕಾಗಲ್ಲ. ನಮ್ಮ ಅಣ್ಣ ಏನಿದ್ರೆ ಅದಕ್ಕಿಂತ ಮೀರಿ ತಂದೆ ತರ ಹೇಳಕ್ ಇಷ್ಟಪಡ್ತೀವಿ. ಈ ಸಿನಿಮಾಗೆ ಅವ್ರು ಎಷ್ಟು ಇಷ್ಟಪಟ್ಟು ಒಂದು ನಯಾ ಪೈಸನ್ನು ಕಾಂಪ್ರಮೈಸ್ ಆಗ್ತಾನೆ, ಪ್ರತಿ ಒಂದು ಇಡ್ತಾನೆ, ಎಲ್ಲ ಮಾಡೋಣ 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 ಅಂತ ಈ ಲೆವೆಲ್ ತಂದು ನಿಲ್ಸಿದ್ದಾರೆ ಕೋರನ. ನೀವು ಆಡಿಯೋ ಲಾಂಚ್ ಏನ್ ಟೀಸರ್ ಏನ್ ನೋಡಿದ್ರ ಸಿನಿಮಾದಲ್ಲಿ ನೋಡಿ ಸಿನಿಮಾ ಯಾವ ತರ ಇದೆ ಅಂತ. ಅವ್ರ ಪಟ್ಟಿರೋ ಕಷ್ಟ ಅವರು ಹೇಳ್ಬೋದು, ಪ್ರೊಡ್ಯೂಸರ್ ಅಂದ್ರೆ ಈಸಿಗೆ ಪ್ರೊಡ್ಯೂಸರ್ ಅಂತ ಹೇಳ್ಬೋದು. ಬಟ್ ಅವ್ರು ಒಂದೊಂದು ರೂಪಾಯಿ ಕಷ್ಟಪಟ್ಟು ತಂದು ಈ ಸಿನಿಮಾ ಮಾಡ್ಲೇಬೇಕು. ಒಂದು ಎಷ್ಟು ಜನಕ್ಕೆ ಊಟ ಕೊಟ್ಟು ಇವತ್ತು ಇಲ್ಲೊಂದು ವೇದಿಕೆ ಮಾಡಿದಾರಂತೆ. ಅವ್ರಿಗೆ ನಿಜೋಗ ಜೋರ ಕ್ಲಾಪ್ ಸೊಡಿಬೇಕಿಲ್ಲ. ಪ್ರೊಡ್ಯೂಸರ್ ಕಷ್ಟಗಳು ಎಷ್ಟಿರುತ್ತೆ ಅಂತ ಎಲ್ಲರೂ ಮೀಡಿಯಾದವ್ರಿಗೆ ಮತ್ತೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ. ಇಲ್ಲಿ ಬಂದಿರೋ ಆಡಿಯನ್ಸ್ ಗಳಿಗೆ ಗೊತ್ತಾಗ್ಬೇಕು ಇಡೀ ಕರ್ನಾಟಕ ಜನ ನೋಡ್ಬೇಕು. ಆ ತರ ತಿರುಗೋ ಇಡೀ ಪ್ಯಾನ್ ಇಂಡಿಯಾ ಮೂವಿಲಿ ಒಂದು ಕಷ್ಟಪಟ್ಟು ಮಾಡಿರುತ್ತ ಈ ಕೋರ. ಅವ್ರು ತುಂಬಾ ದೊಡ್ಡ ಸಕ್ಸಸ್ ಆಗಿ ಈ ಕೋರದಿಂದ ನೀನ್ ಹಾಕಿರೋ ದುಡ್ಡು ತ್ರಿಪಲ್ ಬರ್ಲಿ ಅಣ್ಣ. ದೇವ್ರ ಹತ್ರ ಕೇಳ್ಕೊತೀನಿ, ನೀನ್ ಹಾಕಿರೋ ದುಡ್ಡಕ್ಕಿಂತ ಮಾಡಿರೋ ಎಲ್ಲಾರು ಬೆಳಿಬೇಕಾದ್ರೆ ನಮ್ಮ ಆಸೆ ಇರೋದು, ಮೂರ್ತಿ ನನ್ನ ಆಸೆ ಇರೋದು. ಹಾಗಾಗಿ ಚರಿಷ್ಮಾ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ತುಂಬಾ ಸಕ್ಕತ್ತಾಗಿ ಮಾಡಿದಾರೆ ಈ ಚರಿಷ್ಮಾ ಈ ಮೂವಿಲಿ. ನಮ್ಮ ಚರಿಷ್ಮಾ ಕಾಂಬಿನೇಷನ್ ಸಿನಿಮಾ ನೋಡಿ ತುಂಬಾ ಕ್ಯೂಟ್ ಒಂದು ಸ್ಟೋರಿ ಇದೆ, ಸಕ್ಕತ್ತಾಗಿ ಇಷ್ಟಪಡ್ತೀರಾ. ಚರಿಷ್ಮಾ ಆದಷ್ಟು ಹೇಳ್ತೀನಿ, ಒಂದು ಈ ಸಿನಿಮಾದಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸಿಗ್ಲಿ, ಹೆಣ್ಮಕ್ಳುಗಳು ಬೆಳಿಬೇಕು. ಇವತ್ತು ಹಳ್ಳಿ ಮಕ್ಕಳು ಡಿಲ್ಲಿ ಆಯ್ತಾರ ಅಂತ ಗಾದೆನೇ ಇದೆ. ಕನ್ನಡ ಇಂಡಸ್ಟ್ರಿ ಅವರು ಬೇರೆ ಭಾಷೆಗಳಲ್ಲಿ ತುಂಬಾ ಜನ ಬೆಳೆಸಿದ್ರೆ ಅದೇ ತರ ಚರಿಷ್ಮನ ಬೆಳಿಲಿ, ಆ ಲೈಫ್ ಅಲ್ಲಿ ಒಂದು ಡ್ರೀಮ್ ಸಕ್ಸಸ್ ಆಗ್ಲಿ, ಅವ್ರಿಗೆ ಒಂದು ದೇವರ ಆಶೀರ್ವಾದ ಇರ್ಲಿ. ಯಾಕಂದ್ರೆ ಹೀರೋಯಿನ್ ಆಗೋದು ತುಂಬಾ ಕಷ್ಟ, ಹೆಣ್ಮಕ್ಳದ್ದು ಎಷ್ಟು ಕಷ್ಟ ಇರುತ್ತೆ. ಒಂದು ಒಬ್ಬ ಇಂಡಸ್ಟ್ರಿಗೆ ಒಂದು ಹೀರೋಯಿನ್ ಆಗಿರ್ಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಪಾಪ ಚರಿಷ್ಮಾ ಎಲ್ಲ ಮೆಟ್ಟು ಬಂದಿದ್ರೆ. ಇವತ್ತು ನಮ್ಮ ಕೋರ್ ಮನೆ ದೊಡ್ಡ ಲಾಂಚ್ ಆಗಿದ್ರೆ ಆ ಲೈಫ್ ಅಲ್ಲಿ ಸಕ್ಸಸ್ ಆಗ್ಲಿ. ಥ್ಯಾಂಕ್ ಯು ಚರಿಷ್ಮಾ, ನಮ್ಮ ಸಿನಿಮಾದಲ್ಲಿ ಮಾಡಿದ್ದೀನಿ, ಥ್ಯಾಂಕ್ ಯು. ಅದೇ ತರ ನನ್ ಬಗ್ಗೆ ಹೇಳ್ಬೇಕಂದ್ರೆ ನಾನೇನಿಲ್ಲ, ಹೊಡೆದ್ರೆ ಒಂದೇ ಹೇಳ್ತು, ಓಡ್ಕೊಂಡ್ ಬಂದ್ರೆ ಸುಂಟ್ರಗಳು, ಹಾಕೊಂಡ್ ಬಂದ್ರೆ ಸುನಾಮಿ ಅವಳಿ, ಸೂತ್ರ ಕಟ್ಟರೆ ಗಾಳಿ ಪಟ, ಸುನಾಮಿ ಬಂದ್ರೆ ಧೂಳಿ ಪಟ. ಈ ಕೋರದಿಂದ ಧೂಳಿ ಪಟ ಮಾಡೇ ಮಾಡ್ತೀವಿ. ನಮ್ಮ ಎಲ್ಲರೂ ಹೋಗಿ ಹೇಳಿದೀನಿ ನಮ್ಮ ಟೆಕ್ನಿಷಿಯನ್ ಬಗ್ಗೆ, ನಮ್ಮ ಸೀ ಸರ್ ಇದ್ದಾರೆ, ನಮ್ಮ ಬಾಸ್, ನಾನ್ ನಿಮ್ ಕೂಸ್, ನಾನ್ ಬೇಜಾರ್ ಮಾಡ್ಕೊಂಡ್ಬಿಡಿ ಬಾಸ್. ಏನೇ ಟೆನ್ಷನ್ ಆಗಿದ್ರು ಶೂಟಿಂಗ್ ಪ್ಲೇಸ್ ಅಲ್ಲಿ ಕಟ್ಟ ಬೈದಿದ್ದಾರೆ, ಬುದ್ಧಿ ಕಲ್ಸಿದ್ದಾರೆ, ಆಕ್ಟಿಂಗ್ ಕಲ್ಸಿದ್ದಾರೆ, ಪ್ರತಿ ಒಂದು ವಿಷಯದಲ್ಲೂ ನಮ್ಮ ಸೀ ಸರ್ ತುಂಬಾ ಕೆಲಸ ಮಾಡಿದ್ದಾರೆ. ಒರಟ ಅಂತ ಏನ್ ಹೇಳ್ತೀವಿ, ಮೇಲ್ಗಡೆ ಒರಟಾಗಿ ಮನ್ಸಲ್ಲಿ ಮೃದು ಇದೆ, ಮಗು ತರ ಮನ್ಸಿದೆ ಶ್ರೀ ಸಾರ್ಗೆ. ನಮ್ಗೆ ತುಂಬಾ ಕಲ್ಸ್ಕೊಟ್ಟಿದ್ದಾರೆ ಪಾಪ. ಆ ಮಾಡಿರೋ ಎಲ್ಲಾ ಸಿನಿಮಾಗಳು ಹಿಟ್ ಆಗಿದೆ, ಕೋರದು ಹಿಟ್ ಆಗ್ಬೇಕಂತ ತುಂಬಾ ಕಷ್ಟಪಟ್ಟಿದ್ದಾರೆ. ಅವ್ರು ಒಳ್ಳೇದಾಗಬೇಕು, ಇನ್ನು ನೂರಾರು ಸಿನಿಮಾಗಳು ಮಾಡಬೇಕು ಶ್ರೀ ಸರ್. ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಯಾರ ಹೆಸರುಗಳಿದೆ ಡೈರೆಕ್ಟರ್ ಆ ಹೆಸರು ನಿಮ್ದು ಒಂದು ಹೆಸರು ಆಗ್ಬೇಕಂತ ನಾನು ಆಸೆ ಪಡ್ತೀನಿ. ನಮ್ಮಂತ ಬಡ ಪ್ರತಿಭೆಗಳಿಗೆ ಈ ಸಿನಿಮಾದ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿಸಿದೀರಾ, ನಮಗೂ ಒಂದು ಚೆನ್ನಾಗಿ ಕಲ್ಸಿದೀರಾ. ಪ್ರತಿಯೊಂದು ವಿಷಯದಲ್ಲೂ ತಿದ್ದಿ ಬುದ್ಧಿ ಬುದ್ಧ ಬುದ್ಧಿ ಎಲ್ಲ ಕಲ್ಸಿದೀರಾ. ಈ ಸಿನಿಮಾ ಏನೇನು ಮಾಡಬೇಕು ಎಲ್ಲಾ ತರ ಟ್ರೈನಿಂಗ್ ಮಾಡಿದ್ದೀರಾ. ತುಂಬಾ ತುಂಬಾ ಇಷ್ಟಪಡ್ತೀನಿ. ನಾನು ನಿಮ್ಮ
ಇರೋಕ್ಕೆ ನಿಮ್ಮ ಡೈರೆಕ್ಷನ್ ನಾನು ಇರೋಕ್ಕೆ ತುಂಬಾ ಖುಷಿ ಪಡ್ತೀನಿ. ನಿಮ್ಗೆ ಒಳ್ಳೇದಾಗಬೇಕು. ಗಾಡ್ ಬ್ಲೆಸ್ ಯು. ನೀವು ಎವಿ ರಾಕ್ಷಸ ತರ ಇನ್ನು ಬರೋ ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ಹೊಸ ಪ್ರತಿಭೆಗಳು ಹುಟ್ಟಾಕಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಕೆಪಾಸಿಟಿ ಪವರ್ ದಮ್ಮು ಎಲ್ಲ ಇದೆ. ಮುಂದೆ ಬರೋ ದಿನದಲ್ಲಿ ನೀವು ದೊಡ್ಡ ಡೈರೆಕ್ಟರ್ ಆಗಬೇಕು, ನಾನು ದೊಡ್ಡ ಸ್ಟಾರ್ ಆಗಬೇಕು ಅಂತ ನಮಗೂ ಆಸೆ. ಥ್ಯಾಂಕ್ ಯು ಸೋ ಮಚ್ ರವಿಯಣ್ಣ. ಅದೇ ತರ ನಮ್ಮ ಎಡಿಟರ್ ಗಿರಿ ಸರ್ ನನ್ನ ತುಂಬಾ ಚೆನ್ನಾಗಿ ಎಡಿಟ್ ಮಾಡಿ ನಾನು ತೋರಿಸಿದ್ದಾರೆ. ನಿಮ್ಗೂ ದೊಡ್ಡ ಧನ್ಯವಾದಗಳು. ಸಾರ ಸಿನಿಮಾಗಳು ಮಾಡಿದ್ರ ನಿಮ್ಗೂ ಒಳ್ಳೇದಾಗ್ಲಿ. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಸರ್ ಅಲ್ಲೇ ಪಕ್ಕ ಕೂತಿದ್ದಾರೆ. ಸಖತ್ತಾಗಿ ಮ್ಯೂಸಿಕ್ ಮಾಡಿ. ಎಲ್ರಿಗೂ ಇಷ್ಟ ಆಯ್ತಾ ಲಿರಿಕಲ್ ವಿಡಿಯೋ? ಜೋರಿಗೆ ಹೇಳಿ ಸ್ವಲ್ಪ. ನಿಮ್ಮ ಆಶೀರ್ವಾದ ಲಿರಿಕಲ್ ಅಲ್ಲಿ ಇರ್ಬೇಕು. ಇನ್ ಮುಂದೆ ಬರೋಂತ ಇನ್ನು ನೆಕ್ಸ್ಟ್ ಮೆಲೋಡಿ ಎಲ್ಲ ಇದೆ. ನಮ್ಮ ಮೂರ್ತಿನ ಎರಡು ಮೂರು ಸಾಂಗ್ ತುಂಬಾ ಗ್ರ್ಯಾಂಡ್ ಆಗಿ ಬರ್ತಾರೆ. ಟ್ರೈಲರ್ ಆದ್ಮೇಲೆ ಸಿನಿಮಾ ರಿಲೀಸ್ ಆಗುತ್ತೆ. ಅದೇ ತರ ನಮ್ ಕ್ಯಾಮರಾಮನ್ ಸರ್ ಇಲ್ಲೇ ಕೂತಿದ್ದೆ. ಯಾಕೆ ಟೆಕ್ನಿಷಿಯನ್ ಬಗ್ಗೆ ಹೇಳಬೇಕು, ಇಲ್ಲ ಅಂದ್ರೆ ಲಾಸ್ಟ್ ಟೈಮ್ ಕರ್ಕೊಂಡೋಗಿ ಮಕ್ಕಳ ಕೊಡಿತಾರೆ. ಏನ್ ಅನ್ನೇ ಹೇಳಿರ್ಬೋದು ಅಂದ್ಬಿಟ್ಟು ಯಾಕೆ ಬೇಕು. ಅದರಿಂದ ನಮ್ಮ ಕ್ಯಾಮರಾಮನ್ ನಮ್ಮ ತುಂಬಾ ಬ್ಯೂಟಿಫುಲ್ ಆಗಿ ನಮ್ಗೆ ಚರೀಶ್ ಬಗ್ಗೆ ನಮ್ಮ ಇಲ್ಲಿ ಕೂತಿರೋ ಎಲ್ಲ ಆರ್ಟಿಸ್ಟ್ಗಳು ತುಂಬಾ ಚೆನ್ನಾಗಿ ತೋರಿಸಿದ್ರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಅದೇ ತರ ನಮ್ಮ ಫೈಟ್ ಮಾಸ್ಟರ್ ನಾನು ಇವತ್ತೇನ್ ಫೈಟ್ ಮಾಡಿದ್ದೀನಿ ಅಂದ್ರೆ ಅವರೇ ಕಾರಣ. ಸಖತ್ ಮಗು ತರ ತಿದ್ದು ಬಿದ್ದು ಬುದ್ಧಿ ಹೇಳಿ ನಾನು ಏನೋ ರಫ್ ಅಂಡ್ ಅಪ್ ಆಗಿ ಮಾಡ್ತೀರಂದ್ರೆ ಅವ್ರು ಬಿಡದೇ ಸೇಫ್ಟಿ ಆಗಿ ಮಾಡಿಸಿ ಒಳ್ಳೊಳ್ಳೆ ಮೂವ್ಮೆಂಟ್ಸ್ ಕಂಪೋಸ್ ಮಾಡಿ ಸುನಾಮಿ ಕಿಟ್ಟಿ ಅಂದ್ರೆ ಹಿಂಗೆ ಈ ತರ ಮೂವ್ಮೆಂಟ್ಸ್ ಇರ್ಬೇಕಂತ ಅದನ್ನು ಕಂಪೋಸ್ ಮಾಡಿ ಇವತ್ತು ಇವತ್ತು ಟೀಸರ್ ಅಲ್ಲಿ ಏನ್ ಫೈಟ್ ನೋಡಿದ್ರೆ ಸಿನಿಮಾದಲ್ಲಿ ಎಕ್ಸ್ಟ್ರಾ ಆರ್ಡಿನರಿ ನೋಡ್ತಾರಂತ ನಾನು ಭರವಸೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಚೆನ್ನಯ್ಯ ಮಾಸ್ಟರ್ ಸರ್. ಅವರಷ್ಟು ದುದ್ದಲ್ಲಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ. ಅದೇ ತರ ಆರ್ಯ ವಿಲ್ಲರ್ ಕ್ಯಾರೆಕ್ಟರ್ ಮಾಡಿದ್ದಾನೆ ಆರ್ಯ, ಅವನಿಗೂ ಒಳ್ಳೇದಾಗ್ಲಿ. ಅಣ್ಣನ್ ಸಿಸಿನಾಗಿ ಕ್ಯಾರೆಕ್ಟರ್ ಮಾಡಿದ್ದಾನೆ, ನಿನಗೂ ಒಳ್ಳೇದಾಗ್ಲಿ. ನಮ್ಮ ಚೇತನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗ್ಲಿ. ಮುತ್ತಪ್ಪ ಅರ್ಜುನ್ ಬಂದಿದ್ದಾನೆ, ಅವನಿಗೂ ಒಳ್ಳೇದಾಗ್ಲಿ. ತುಪ್ಪ ಸಂತೋಷ್ ಬಂದಿದ್ದಾರೆ, ಒಳ್ಳೇದಾಗ್ಲಿ. ಅದೇ ತರ ಮುಂದೆ ಬರೋ ದಿನದಲ್ಲಿ ನಂದು ಏನಂದ್ರೆ ಒಂದ್ ಡ್ರೀಮ್ ಇದೆ ಲೈಫ್ ಅಲ್ಲಿ, ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಎಲ್ಲ ತರಕಾರಿ ಮಾರ್ಕೊಂಡು ಕಷ್ಟಪಟ್ಟು ಎರಡು ಶೋಗಳು ಮಾಡ್ಕೊಂಡು ಇಲ್ಲಿ ಬೆಳೆದಿದ್ದೀನಿ. ಹಿಂದೆ ಇಲ್ಲ ಮುಂದೆ ಇಲ್ಲ, ಯಾರು ನಮ್ಮವರು ತಿಂದಿಲ್ಲ. ಕಷ್ಟಪಟ್ಟು ಬಂದಾಗ ನಮ್ಗೊಂದು ಕೈ ಹಿಡಿದು ಅಣ್ಣನಾಗಿ ಹೆಲ್ಪ್ ಮಾಡಿದ್ದೆ ನಮ್ಮ ಮೂರ್ತಿ ಅಣ್ಣ. ಇವತ್ತು ಅವ್ರಿಗೆ ಏನಿದೆ ಸಿನಿಮಾ ಅಂತ ಬಂದ್ರೆ ಅವ್ರು ಹೇಳಿದ್ರು ಒಂದು ಮಾತು, ಯಾವತ್ತು ಯಾರನ್ನೂ ಮರಿಬೇಡ, ಏನು ಮಾಡ್ಬೇಡ ಅಂತ. ನಾನು ಯಾವತ್ತು ಯಾರನ್ನೂ ಮರೆಯಲ್ಲ ಲೈಫ್ ಅಲ್ಲಿ. ನನ್ನ ಅಣ್ಣ ಅಂತವ್ರಿಗೆ ನನ್ನ ಕೈ ಹಿಡಿದ್ರೆ ನಾನು ಮುಂದೆ ತಂದ್ರೆ ನನ್ನ ಜೀವನದಲ್ಲೇ ಮರೆಯಲ್ಲ. ನಾನು ಯಾವತ್ತು ಚಿರಋಣಿಯಾಗೇಣ. ಈ ಸಿನಿಮಾ ಏನಾರ ಆಗ್ಲಿ ಅಣ್ಣ, ನಾನು ನಿಮ್ ಲೈಫ್ ಲಾಂಗ್ ಸಹಾಯಕ ಜೊತೆಗೆ ಇರೋಣ. ಅದೊಂದು ಹೇಳಕ್ ಇಷ್ಟಪಡ್ತೀನಿ. ಶ್ರೀ ಸರ್ ಅಷ್ಟೇ ನನ್ನ ಜೊತೆಗೆ ಇರ್ಲೇಬೇಕು. ಹಾಗೆ ನಮ್ಮ ಸಂಜಯ್ ಭಟ್ರು ಬಂದಿದ್ದಾರೆ, ನಮ್ಮ ಪ್ರೀತಿ ಆತ್ಮ ಗೆಳೆಯ. ಅವರು ಎಲ್ಲ ಪತ್ರಕರ್ತ ಮೀಡಿಯಾದಲ್ಲಿ ಗೊತ್ತಿರ್ತಾರೆ, ತುಂಬಾ ಸೋಷಿಯಲ್ ಸರ್ವಿಸ್ ಮಾಡ್ತಾರೆ ಪೊಲಿಟಿಷಿಯನ್. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಬಂದ ಆಶೀರ್ವಾದ ಥ್ಯಾಂಕ್ಸ್ ಅಣ್ಣ. ನಮ್ಮ ಲೋಕೇಶ್ ಅಣ್ಣ ಬಂದಿದ್ದಾರೆ, ನಮ್ಮ ಆತ್ಮ ಬಾಸ್. ನಮ್ಗೆ ನಿಮ್ಮ ಆಶೀರ್ವಾದ ನಮ್ಗೆ ಇರ್ಬೇಕಣ್ಣ. ಬಾಸ್ ಅವರು ಪಕ್ಕಲ್ಲಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಚೆಲುವಣ ಅಣ್ಣನ್ ಎಷ್ಟು ಸಾಥ್ ಕೊಟ್ಟಿದ್ದಾರೆ ಅಂದ್ರೆ ಚೆಲುವಣ್ಣ ಒಳ್ಳೇದಾಗಬೇಕು. ಪ್ರೊಡ್ಯೂಸರು ಅವ್ರಿಗೂ ಅವ್ರ ಫ್ಯಾಮಿಲಿ ಎಲ್ಲ ಬಂದ್ರೆ ನಮ್ಮ ಮಂಜಾಕ ಸಖತ್ ಕಷ್ಟಪಟ್ಟಿದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಆಗ ನಿಮ್ಗೆ ನಿಮ್ ಫ್ಯಾಮಿಲಿ ಎಲ್ಲ ತುಂಬಾ ಟ್ಯಾಂಕ್ಸ್ ಅಕ್ಕ. ನಿಮ್ ಋಣ ನಾವು ತೀರ್ಸಕ್ಕೆ ಆಗಲ್ಲ, ಯಾಕಂದ್ರೆ ಪ್ರೊಡ್ಯೂಸರ್ ತರ ಬಂದು ಸಟ್ಟಲ್ ಕೆಲಸ ಮಾಡ್ಕೊಂಡು ಎಲ್ರಿಗೂ ಊಟ ಬಡಿಸಿ ಕೆಲಸ ಮಾಡಿದೀರ. ನಿಮ್ ಆಶೀರ್ವಾದ ಯಾವತ್ತು ನಮ್ಗೆ ಮರೆಯಲ್ಲ. ನಮ್ಮ ತಾಯಿನೂ ಬಂದಿದ್ದಾರೆ, ನಮ್ಮ ತಾಯಿ ಪಾಪ ನಮ್ಮ ಕಂಡ್ರೆ ತುಂಬಾ ಇಷ್ಟ. ನಮ್ಮ ತಾಯಿಗೆ ಒಂದ್ಸತಿ ಜೋರೆ ಕ್ಲಾಪ್ಸೋದಿದೆ. ಅವರಿಂದಾನೆ ನಾನು ನಮ್ಮ ತಾಯಿ ಸುಧನು ನಮ್ಮ ಪಾಪೆಲ್ಲ ಬಂದಿದ್ದಾರೆ. ಅದೇ ತರ ನನಗೆ ಪರ್ಸನಲ್ ಆಗಿ ಇಷ್ಟ ಆಗಂತ ನಮ್ಮ ಗೆಳೆಯ ಬಂದಿದ್ದಾರೆ, ನಮ್ಮ ಸುನೀಲ ಸಂಕಲ್ಪ ಡೆವಲಪರ್ಸ್ ಓನರ್. ಅವರು ನಮ್ಮ ಆತ್ಮ ಗೆಳೆಯ, ಅವರು ನಮ್ಮ ಲೈಫ್ ಅಲ್ಲಿ ಒನ್ ಆಫ್ ದಿ ಪಾರ್ಟ್ನರ್. ನಮ್ಗೆಲ್ಲ ಸಾಥ್ ಕೊಟ್ಕೊಂಡು ಬೆಳ್ಕೊಂಡು ತಿಟ್ಟಿ ಬೆಳಿಬೇಕಂತ ಅವಾಗಿಂದ ಒಂದು 15 ವರ್ಷದ ಫ್ರೆಂಡ್. ಅಣ್ಣ ನೀವು ಬಂದು ನನ್ನ ಸಪೋರ್ಟ್ ಮಾಡ್ತೀವಿ, ತುಂಬಾ ಧನ್ಯವಾದ ಅಣ್ಣ. ನಿಮ್ ಲೈಫ್ ಅಲ್ಲಿ ಇನ್ನೂ ಸಂಕಲ್ಪ ಡೆವಲಪರ್ಸ್ ಬೆಳೀಲಿ. ನಮ್ಮ ಏ ಬೇಣ ಬಂದಿದ್ದಾರೆ ಉದಯ, ಅವ್ರಿಗೊಂದು ತುಂಬಾ ಧನ್ಯವಾದಗಳು. ಆಯ್ತು, ಇದ್ರಿಂದ ಎರಡು ಬಗ್ಗೆ ಮಾತಾಡ್ಬಿಡ್ತೀನಿ. ಈ ಘೋರ ನೋಡಿ ಆಶೀರ್ವಾದ ಮಾಡಿ ಹಾರೈಸಿ. ನಿಮ್ಮ ಪ್ರೀತಿ ಸರ್ ಯಾವಾಗಲಿ ನಮ್ಮ ಬೀಡಿಯೋ ಮಾತಾಡಲು ಹೇಳೋದು ಇಷ್ಟನೇ. ಬಡವ್ರ ಮಕ್ಕಳನ್ನ ಬೆಳೆಸಿ ಈ ಘೋರ ಎಲ್ಲ ಪಬ್ಲಿಸಿಟಿ ಮಾಡಿ ದಯವಿಟ್ಟು. ಆನ್ಲೈನ್ ನಮ್ಮ ಈವೆಂಟ್ ನಮ್ಮ ನವೀನ್ ಅವ್ರು ಬಂದಿದ್ದಾರೆ. ನವೀನ್ ಅವರೇ ಇದೆಲ್ಲ ಮಾಡ್ಬೇಕು ನಮಗೋಸ್ಕರ ಸಪೋರ್ಟ್. ನಮ್ಮ ಬೀಡಿಯೋದಲ್ಲಿ ಎಷ್ಟು ಜನ ಬಂದಿದ್ದೀರಾ, ದಯವಿಟ್ಟು ಬಡವ್ರ ಮಕ್ಕಳನ್ನ ಬೆಳೆಸಿ ಹಾರೈಸಿ ಆಶೀರ್ವಾದ ಮಾಡಿ. ನಿಮ್ ಕೈಲಿ ಅಲ್ಲೇ ಇರೋದು. ನಾವೆಲ್ಲ ಶೋಗಳು ಮಾಡಿದಾಗ ಎಲ್ಲ ಪಬ್ಲಿಸಿಟಿ ಮಾಡಿದೀರ ಬೆಳೆಸಿದಿರ. ಕೋರ ಅಂತ ಬಂದಾಗ ದಯವಿಟ್ಟು ನಮ್ಮ ಮೂರ್ತಿಯನ್ನ ನಾನು ಡೈರೆಕ್ಟ್ ನಮ್ಮ ಆರ್ಟಿಸ್ಟ್ ಹುಡುಗರೆಲ್ಲ ಈ ಕೋರ್ನ ಪಬ್ಲಿಸಿಟಿ ಮಾಡಿ ಎಲ್ಲ ಕಡೆ ಪ್ರಚಾರ ಮಾಡಿ. ದಯವಿಟ್ಟು ಯಾರು ಮಿಸ್ ಮಾಡ್ಬಿಡಿ. ಅದೇ ತರ ಒಂದ್ ಇಬ್ರು ಫ್ರೆಂಡ್ಸ್ ಬಂದಿದ್ದಾರೆ, ನಮ್ಮ ರಾಕೇಶ್ ಬಂದಿದ್ದಾರೆ ಫ್ರೆಂಡ್ ಬಂದ್ರೆ, ನಮ್ಮ ಜಗ್ಗಿ ಕೋರಿಯೋಗ್ರಫರು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳು ಮತ್ತೆ ಡಿಐಡಿ ಸಿನಿಮಾಗೆಲ್ಲ ಕೋರಿಯೋಗ್ರಫಿ ಮಾಡಿದ್ದಾರೆ, ಅವ್ರು ಒಳ್ಳೇದಾಗ್ಲಿ. ಮಂಜು ಬಂದಿದ್ದಾರೆ, ಇನ್ನೆಲ್ಲ ಫ್ರೆಂಡ್ಸ್ ಬಗ್ಗೆ ಹೇಳಿದೀನಿ. ಅವ್ರ ಹೆಸರು ಬಿಟ್ಟಿಲ್ಲ, ಇವ್ರ ಹೆಸರು ಬಿಟ್ಟಿಲ್ಲ, ಯಾರು ಬೇಜಾರು ಮಾಡ್ಕೋಬಿಡಿ. ಎಲ್ಲ ನೀವೆಲ್ಲ ನಮ್ಮ ಆತ್ಮೀಯ ಹೃದಯದಲ್ಲಿ ಇರ್ತೀರ. ಇಲ್ಲಿ ಬಂದಿರೋದೆಲ್ಲ ಈ ಗಾಡಿ ಎಲ್ಲ ಎಷ್ಟು ಜನ ಬಂದಿರಿ, ಹಿಂದ್ಗಡೆ ಎಲ್ಲ ತುಂಬಾ ಜನ ಬಂದಿದ್ದೀರ. ಆ ಹೆಸರುಗಳು ಯಾರು ಗೊತ್ತಿಲ್ಲ. ನೀವು ಬಂದು ಸಪೋರ್ಟ್ ಮಾಡಿ, ಆರೈಸಿ, ಕೊರೋನಾ ಸೇರ್ ಮಾಡಿ, ಎಲ್ಲ ಕಡೆ ಪಬ್ಲಿಸಿಟಿ ಮಾಡಿ. ಯಾಕೆಂದ್ರೆ ನಿಮ್ ಕೈಲಿ ಇರೋದು. ನಾವೆಷ್ಟು ಕಷ್ಟಪಟ್ಟಿದೀವಿ ಅಂದ್ರೆ ಕೋರಗೆ ನೀವು ಸಿನಿಮಾ ನೋಡ್ಕೊಂಡು ಗೊತ್ತಾಗತ್ತೆ ನಮ್ ಕಷ್ಟ ಏನಂತ.
ಪ್ರತಿಯೊಂದು ಕಷ್ಟಪಟ್ಟಿದ್ದೀವಿ. ಲಿರಿಕಲ್ ವಿಡಿಯೋನ ದಯವಿಟ್ಟು ಎಲ್ಲಾ ಕಡೆ ಶೇರ್ ಮಾಡಿ, ಆಶೀರ್ವಾದ ಮಾಡಿ. ನಮ್ಮ ಮೂರ್ತಿನ ಹೇಳಿದಂಗೆ ಮುಂದೆ ಬರೋಂತ ದಿನದಲ್ಲಿ ಇನ್ನೊಂದು 10 ಡೇಸ್ ಅಲ್ಲಿ ಇನ್ನೊಂದು ಸಾಂಗ್ ರಿಲೀಸ್ ಮಾಡ್ತೀವಿ. ಮೆಲೋಡಿ ಸಾಂಗ್ ಇದೆ ನಮ್ದು, ಚರಿಷ್ಮಾ ಅವ್ರದ್ದು ಇದೆ, ಅದೇ ತರ ಅದಾದ್ಮೇಲೆ ಒಂದು ಕಾಕ ಸಾಂಗ್ ಇದೆ, ಟ್ರೈಲರ್ ಸಿನಿಮಾ ರಿಲೀಸ್ ನೆಕ್ಸ್ಟ್ ಮಂತ್ ಎಂಡಲ್ಲಿ ಮಾಡ್ತೀವಿ. ಎಲ್ಲರೂ ಒಳ್ಳೆದಾಗ್ಲಿ, ನಿಮ್ಮ ಆಶೀರ್ವಾದ ಪ್ರೀತಿ ಸದಾ ಯಾವಾಗಲೂ ನಮ್ಮಿರಲಿ. ಹೋದ ಮೇಲೆ ಸುಧೀರ್ ವೆಂಕಟೇಶನ, ನೀವೆಲ್ಲ ಸೀನಿಯರ್ ಅಣ್ಣ, ನಮ್ಮಂತ ಬಡವ್ರ ಮಕ್ಕಳ ನಮ್ಮಂತ ಹೊಸ ಪ್ರತಿಭೆಗಳನ್ನ ಬೆಳೆಸ್ಬೇಕು. ಚೆನ್ನಾಗಿರ್ಲಿ, ನಮ್ಮ ಕಡೆ ಸಪೋರ್ಟ್ ಇರ್ಲಿ. ತಾತ ನಿಮ್ ಆಶೀರ್ವಾದ ನನ್ಗೆ ಯಾವಾಗ್ಲೂ ಇರ್ಲಿ. ಎಲ್ಲರೂ ಒಳ್ಳೇದಾಗ್ಲಿ. ನಾ ನಿಮ್ಮ ಹುಡುಗ ಸುನಾಮಿ ಕಿಟ್ಟಿ, ಇಷ್ಟು ಜಾಸ್ತಿ ಮಾತಾಡ್ರೆ ಯಾರು ಬೇಜಾರ್ ಮಾಡ್ಕೋಬಿಡಿ. ಮಾತಾಡೋ ಬೇಡಿಕೆ ಇದು, ಹೇಳಿ ಮೇಡಮ್. ಸ್ಟಾರ್ಟಿಂಗ್ ಡಿಸ್ಕ್ಲೇಮರ್ ಕೊಟ್ರೆ ಎಲ್ಲ ಮಾತಾಡಿದಾರೆ, ನಾನು ಚೂರ್ ಮಾತಾಡ್ತೀನಿ ಅಂತ ಚೂರ್ ಇದು ಅಂದ್ರೆ ಮೇಡಮ್ ಅವರು ಎಷ್ಟು ಮಾತಾಡ್ತಿದ್ರು ಮೇಡಮ್ ಅವ್ರ ಬಗ್ಗೆ ಮಾತಾಡಿಲ್ಲ ನಮ್ಮಪ್ಪ. ಇವರು ಒಳ್ಳೆದಾಗ್ಲಿ, ಮುಂದೆ ಬರೋದ ದಿನದಲ್ಲಿ ನೀವು ಹೀರೋಯಿನ್ ತರ ಇದ್ದೀರಾ, ಹೀರೋಯಿನ್ ಆಗಿ ಹೇಳಿದ್ರೆ ಮುಂದೆ ಚಾನ್ಸ್ ಇದೆ ನಿಮಗೆ. ನೀವು ಇಲ್ಲೇ ಇರಿ, ನಾನು ಸ್ವಲ್ಪ ಟೈಮ್ ಕನ್ಸ್ಟ್ರೈಂಟ್ ಇರೋದ್ರಿಂದ ಅಷ್ಟು ಟೀಮ್ ನ ಒಟ್ಟಿಗೆ ವೇದಿಕೆ ಮೇಲೆ ಕರೆದು ಬಿಡ್ತೀನಿ. ಅಂದ್ರೆ ಒಂದು ಫೋಟೋ ಆಪರ್ಚುನಿಟಿ ಸರ್, ದಯವಿಟ್ಟು ಎಲ್ಲ ಕಲಾವಿದರನ್ನ ನಾನು ಕರಿತಾ ಹೋಗ್ತೀನಿ. ಎಂ ಕೆ ಮಠಾ ಸರ್ ವೇದಿಕೆ ಮೇಲೆ ಬರ್ಬೇಕು, ಮುನಿರಾಜ್ ಅವ್ರು ಬರ್ಬೇಕು, ಯತಿರಾಜ್ ಅವ್ರು ಬರ್ಬೇಕು, ಸೌಜನ್ಯ ನೀನಾಸಂ ಅಶ್ವಥ್ ಸರ್, ಹಾಗೆ ಉದಯ್ ರಾಜು, ಆರ್ಯ, ಹಾಗೆ ಟೆಕ್ನಿಷಿಯನ್ಸ್ ಆಗಿರುವಂತ ಇದಕ್ಕೆ ಮ್ಯೂಸಿಕ್ ಮಾಡಿರುವಂತ ಬಿ ಆರ್ ಹೇಮಂತ್ ಅವರು, ಆಕ್ಷನ್ ಮಾಸ್ಟರ್ ಕೋರಾ ಚಿನ್ನಯ್ಯ, ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ಸಿನಿಮಾಕ್ಕೆ ಅವಕಾಶ ಕೊಟ್ಟ ಮೂರ್ತಿ ಸರ್ ಹಾಗೂ ಶ್ರೀ ಸರ್ ತುಂಬಾ ಥ್ಯಾಂಕ್ ಯು ಸರ್. ಫಸ್ಟ್ ನಾನು ಆಡಿಷನ್ಗೆ ಬರುವಾಗ ಅದೆಷ್ಟೋ ಹೆದರ್ಕೊಂಡು ಬಂದಿದ್ದೋ ನನಗೆ ಗೊತ್ತಿಲ್ಲ. ಆಕ್ಚುಲಿ ನನಗೆ ಮಂಜುನಾಥ್ ಸರ್ಗೆ ಥ್ಯಾಂಕ್ ಯು ಅಂತ ಹೇಳಬೇಕು, ನಾನು ಈ ಟೀಮ್ನ ಪರಿಚಯ ಮಾಡಿಸ್ಕೊಟ್ಟಿದ್ದಕ್ಕೆ. ಅವ್ರು ಪರವಾಗಿಲ್ಲ ಪರವಾಗಿಲ್ಲ ಹೋಗು. ಹಲೋ, ಭಯ ಪಡ್ಕೋಬೇಡ ಹೋಗು ಅಂತ ಹೇಳಿದ್ರು. ಸರಿ ಹೋದೆ, ಹೋಗ್ಬಿಟ್ಟು ನೋಡು ಏನಾದ್ರು ನಾಟಕ ಮಾಡು, ಏನಾದ್ರು ಆಕ್ಟ್ ಮಾಡು ಅಂತ ನನಗೆ ಮಾಡಿದ್ರು. ಏನೋ ಮಾಡಿದೆ, ಏನೋ ಇಷ್ಟ ಆಯ್ತು ತಗೊಂಡ್ರು. ಅದಂದ್ರೆ ಶ್ರೀಸರ್ ಅಂದೆ, ಸರ್ ಕತೆ ಹೇಳ್ತೀರಾ ಅಂತ ಕೇಳಿದೆ. ಡೌಟ್ ಅಲ್ಲಿದೆ, ಏನು ಸೆಲೆಕ್ಟ್ ಆಗಿದ್ದೀನಾ ಇಲ್ಲ ಅಂತ ನಮಗಿನ್ನೂ ಗೊತ್ತಿರಲಿಲ್ಲ. ಕರೆಕ್ಟ್ ಕತೆ ಹೇಳ್ತೀರಾ ಅಂತ ಹೇಳುವಾಗ ಯಾರ್ಯಾರಲ್ಲೋ ಕತೆ ಹೇಳಿದ್ದೀನಂತೆ, ನಮ್ ನಾಯಕಿಗೆ ಹೇಳಲ್ವ ಅಂತ ಹೇಳಿದ್ರು. ಅವಾಗ ಅರ್ಥಾಯ್ತು, ಓಕೆ ನನ್ ಸೆಲೆಕ್ಟ್ ಆಗಿದ್ದೀನಿ ಅಂತ ಖುಷಿ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಅಂಡ್ ಮೂರ್ತಿ ಸರ್, ನಮ್ಮ ಪಿಲ್ಲರ್ ನೀವು, ಯಾವೇ ಕೊರತೆ ಇಲ್ಲದೆ ಸಿನಿಮಾನ ಮುಗಿಸ್ಕೊತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಶ್ರೀ ಸರ್, ನೀವು ಸ್ಟೇಜ್ ಮೇಲೆ ಹೇಳಿದ್ರಿ ನಾನು ತುಂಬಾ ವರ್ಕರ್ನೆ ಅಂತ. ಇಲ್ಲ ಸರ್, ನಿಮ್ಮ ನಾಚಿ ನಾನು ಯಾವತ್ತೂ ಹಾಗೆ ನೋಡಿಲ್ಲ. ತುಂಬಾ ಪೇಷನ್ಸ್ ಇಂದ ಎಲ್ಲರಿಗೂ ಪ್ರತಿಯೊಂದು ವಿಷಯನ ಹೇಳಿಕೊಂಡು ನಮಗೆ ಸಪೋರ್ಟ್ ಮಾಡಿದ್ರಾ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಅಂಡ್ ಎಲ್ಲ ಸೀನಿಯರ್ ಆಕ್ಟರ್ಸ್ ಮಠ ಸರ್, ಮುನಿ ಸರ್, ಸೌಜನ್ಯ ಅವ್ರಿಗೆ, ಹಾಗೂ ಗಣೇಶ್ ಸರ್ ಅನ್ನು ಫಸ್ಟ್ ನಮ್ಮ ಜೊತೆ ವರ್ಕ್ ಮಾಡಿಲ್ಲ, ಫಸ್ಟ್ ಎಲ್ಲರಿಗೂ ನಾಯಕ್ ಸರ್ ಎಲ್ಲರಿಗೂ ಥ್ಯಾಂಕ್ ಯು. ಮಠ ಸರ್, ನಿಮಗೆ ನಾನು ತುಂಬಾ ತುಂಬಾ ವಿಷಯಗಳನ್ನ ಕಲ್ತಿದ್ದೀನಿ ಸರ್. ನಾನು ಯಾವತ್ತೂ ಶ್ರೀ, ನಾನು ಆಕ್ಚುಲಿ ಶ್ರೀ ಸರ್ ಮುಂದೆ ಹೋಗ್ಬಿಟ್ಟು ನಾನು ಕೂತಿದ್ದೆ ಡೈರೆಕ್ಟರ್ ಪಕ್ಕದಲ್ಲಿ, ಅವ್ರ ಚೇರ್ ಪಕ್ಕದಲ್ಲಿ. ಮತ್ತೆ ಅವ್ರ ಮುಂದೆನೆ ಕೂತಿರ್ಬೇಕ, ನನ್ ಕಾಲ್ ಮೇಲೆ ಕಾಲ್ ಹಾಕ್ಬಿಟ್ಟು ಕೂತಿದ್ದೆ. ಅಷ್ಟೊತ್ತಿಗೆ ಮಠ ಸರ್ ಬಂದ್ಬಿಟ್ಟು ಬಾಯಿ ಅಂತ ಸೈಡ್ ಕಟ್ಕೊಂಡ್ಬಿಟ್ಟು ಯಾವತ್ತು ಡೈರೆಕ್ಟರ್ ಮುಂದೆ ಹಂಗ್ ಕೂರ್ಬಾರ್ದು ಅಂತ ನನಗೆ ಹೇಳ್ಕೊಟ್ರು. ಇಲ್ಲ ಸರ್, ಆಕ್ಚುಲಿ ನನಗೆ ಇದೆಲ್ಲ ಫಸ್ಟ್ ಪ್ರೆಷರ್ ಅಲ್ವಾ, ಗೊತ್ತಾಗ್ಲಿಲ್ಲ. ಸಾರಿ ಫಾರ್ ದಟ್ ಸರ್, ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ದ ತುಂಬಾ ವಿಷಯಗಳು ಕಲ್ತಿದ್ವಿ. ಸರೀಶ್, ನಿಮ್ಮ ಪಾತ್ರದ ಬಗ್ಗೆ. ಪಾತ್ರ, ನಾನು ಹೇಳಿದ್ದು ಸ್ಟಾರ್ಟ್ ಮಾಡಿ. ಓಕೆ, ನಾನು ಈ ಪಾತ್ರಕ್ಕೆ ಹಲವಾರು ಮುಖಗಳಿದೆ, ಹಿಸ್ಟ್ರಿಯಲ್ಲಿ ಏನ್ ನಡೆದಿದೆ ಮುಂದೆ ಏನು ಅಂತ. ಸೊ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕೂ ಆಗಲ್ಲ, ರಿವೀಲ್ ಮಾಡ್ದಂಗೆ ಆಗುತ್ತೆ. ತುಂಬಾ ವೇರಿಯೇಷನ್ಸ್, ತುಂಬಾ ಎಕ್ಸ್ಪ್ರೆಷನ್ಸ್ ಎಲ್ಲ ಇಟ್ಟು ನನಗೆ ಹೇಳ್ಕೊಟ್ಟಿದ್ದಾರೆ. ನಾನು ಆಕ್ಚುಲಿ ನಿನ್ನೆ ಮಾತಾಡಕ್ ಆಗೋದಿಲ್ಲ, ನನ್ನ ಸಸ್ಪೆನ್ಸ್ ಆಗಿ ಇಟ್ಟಿದ್ದಾರೆ ಎಲ್ಲೂ ಅಷ್ಟೇ. ಸೊ ಸಸ್ಪೆನ್ಸ್ ಆಗಿ ಇರ್ತೀನಿ. ಓಕೆ, ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹೌದು, ಗೊತ್ತಾಗುತ್ತೆ. ನಾನು ನಿಮಗೆ ಮಾಡಿದ್ದೀನಿ. ಓಕೆ, ಈ ಚಿತ್ರದ ಟೀಸರ್ ನೋಡಿದಾಗ ಹೊಡೆಯೋದು ಹೊಡೆಯೋದು ಆ ಒಂದು ಇವತ್ತು ಅದಷ್ಟೇ ನೋಡಿದ್ದೀನಿ. ಆದರೆ ಈ ಸಾಂಗ್ ನೋಡಿದ ಮೇಲೆ ಹಿಂದಿನ ಪರಂಪರೆ ಈಗೆಲ್ಲ ಕಷ್ಟಗಳಲ್ಲಿ ಸಿಲ್ಕೊಂಡಿದ್ದು ಆ ಕಷ್ಟಗಳಿಂದ ಹೇಗೆ ಹೊರಗಡೆ ತರಬೇಕಾದ್ರೆ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಆ ಸಾಧನೆ
ಅವರ ಒಂದು ಧ್ವನಿ, ಅವರ ಒಂದು ಆ ಗಂಧ ರಚನೆ ಅದನ್ನು ಮೆಚ್ಚುವಂತಹದ್ದು. ಹಾಗಾಗಿ ಈ ಸಾಲುಗಳನ್ನ ಬಂದು ಪ್ರತಿಯೊಬ್ಬರ ನನ್ನ ಮನಸ್ಸನ್ನು ಮುಟ್ಟುವಂತ ರೀತಿ ಮಾಡಿ, ಕಷ್ಟ ಅಂದ್ರೆ ಏನು, ಹೇಗೆಲ್ಲ ಈ ಒಂದು ಬುಡಕಟ್ಟು ಜನಾಂಗದಲ್ಲಿ ಏನ್ ಕಷ್ಟಗಳಿತ್ತು ಅಂತಕ್ಕಂಥದ್ದನ್ನ ಬಹಳ ಆತ್ಮಗರ್ಭಿತವಾಗಿ ಎಳೆ ಎಳೆಯಾಗಿ ಬಿಡಿಸಿಟ್ಟು ಒಳ್ಳೆ ಧ್ವನಿಯಲ್ಲಿ ಅದನ್ನ ಆರಿಸಿ ಚಿತ್ರಕ್ಕೆ ಮೇಲ್ಗಡೆ ತಂದಿರ್ತಕ್ಕಂತಹ ಚಿತ್ರ ರಚನೆ ಅಂದ್ರೆ ಈ ಒಂದು ಸಾಲುಗಳನ್ನ ಬಂದಿರ್ತಕ್ಕಂಥವ್ರು, ಹಾಡಿರ್ತಕ್ಕಂಥವ್ರು ಮತ್ತು ಇದಕ್ಕೆ ಸಂಗೀತವನ್ನ ನಿರ್ದೇಶನ ಮಾಡಿರ್ತಕ್ಕಂಥವ್ರಿಗೂ ನಾನು ಆಭಾರಿಯಾಗಿದ್ದೇನೆ. ಒಳ್ಳೆಯದಾಗಿ ಹಾಗೆ ಮೂರ್ತಿಯವರು ಇಂತಹ ಒಂದು ಒಳ್ಳೆ ಸಾಧನೆ ಮಾಡಿರೋದಕ್ಕಾಗಿ ನಮಗಂತೂ ಬಹಳ ಸಂತೋಷ. ಈ ಕಾತುರತೆ ನಿಮಗೆಲ್ಲ ಹೇಗಿದೆಯೋ, ಈ ಪೂರ್ಣ ಚಿತ್ರವನ್ನು ನೋಡಬೇಕು ಅಂತಕ್ಕಂಥ ಕಾತುರತೆ ನನಗೂ ಇದೆ. ಒಳ್ಳೆಯದಾಗಿ, ಶುಭವಾಗಿ. ಹಾಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮೂರ್ತಿಯವರಿಗೆ ಹೇಳ್ತಾ, ಮೂರ್ತಿಯವರು ನನ್ನ ಕೈನಲ್ಲಿ ಇದನ್ನ ಈ ಸಾಂಗ್ ರಿಲೀಸ್ ಮಾಡಿಸಿದ್ದಾರೆ. ಇದು ನನ್ನ ಅದೃಷ್ಟ ಅಂತ ತಿಳ್ಕೊಳ್ತೀನಿ. ತಗೊಂಡು ಇದೇನೋ ನನ್ನ ಕೈಲಿ ಕೊಟ್ಟಿದ್ದಾರೆ, ಇದೇನು ಲಾಸ್ಟ್ ಆಗಿದ್ರು ಸರಿ ಭಯ, ಯಾಕೆಂದ್ರೆ ಏನೋ ಸುಮ್ಮನೆ ಇಟ್ಕೊಳ್ಳಿ ಹಿಂದೆ ಕೊಟ್ಟುಬಿಟ್ಟು ಸುಮ್ಮನೆ ಶಬ್ದ ಬಂದ್ರೆ ಸಾಕು ನಾವೆಲ್ಲ ಭಯ ಪಡ್ತೀವಿ. ಯಾಕೆಂದ್ರೆ ಹೊರ ಪ್ರಪಂಚ ಆಗೋಗಿದೆ, ಯಾವ್ದು ನಂಬದು ಯಾವ್ದು ಬಿಡೋದು. ಒಂದು ಸ್ವಚ್ಛಂದವಾದಂತಹ ಬದುಕು, ಸುಂದರವಾದಂತಹ ಒಂದಷ್ಟು ಜನ ಒಂದು ಕಡೆ ಸೇರಿದಾಗ ಯಾರೋ ಗಲ್ಲಿ ಮಾಡಿದ್ರೆ ಒಂಥರ ಭಯ ಆಗುತ್ತೆ. ಅದರಿಂದ ನಾವು ಈ ಭಾರತ ಖಂಡದಲ್ಲಿ, ಭಾರತ ದೇಶದಲ್ಲಿ ನಾವೆಲ್ಲರೂ ಸಹಿತ ಅಣ್ಣ ತಮ್ಮದಿರಂತಿದ್ದು ಒಂದು ಸಾತ್ವಿಕವಾದಂತಹ ಜೀವನ ನಡೆಸೋಕೆ ದಾರಿ ಆಗಬೇಕಾಗಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಮೂರ್ತಿಗೆ ಬಂದ್ರೆ ಒಂದು ಆಶೀರ್ವಾದ ಮಾಡಿ. ಓಂ ಗುರುಭ್ಯೋ ನಮಃ. ಈ ಒಂದು ಶುಭವಾದ ಸುಸಂದರ್ಭ, ಶುಭವಾದ ಸುಸಂದರ್ಭದಲ್ಲಿ ನಮ್ಮ ಪಿ ಮೂರ್ತನವರ ಹುಟ್ಟುಹಬ್ಬದ ಒಂದು ಸಲವಾಗಿ, ಜೊತೆಯಲ್ಲಿ ಕೋರ ಎಂಬತಕ್ಕಂತಹ ಈ ಚಿತ್ರಕಥೆಯ ಪ್ರಥಮದ ಹೆಜ್ಜೆ ಚಿನ್ಮಯವಾಗಿರ್ತಕ್ಕಂತಹ ಜ್ಯೋತಿಯ ಸ್ವಯಂ ಪ್ರಕಾಶ ಬಿಂಬಿಸ್ತವೆ ನಾಮ ಕೇಳಿಸಿಕೊಂಡ ಪಾರ್ವತಿ ಎಂಬತಕ್ಕಂತಹ ನಾಯಿಗೆ, ಕಲೆ ಇಲ್ಲದ ಮಾನವನಿಲ್ಲ, ಆಳು ಮುಟ್ಟದ ಸೊಪ್ಪಿಲ ಎಂಬತಕ್ಕಂತಹ ಕನ್ನಡ ಕಾರ್ಯ ಬಿಡುಗಡೆಯಾಗಿ ಈ ಒಂದು ಚಿತ್ರಕಥೆಯನ್ನು ಯೋಚಿಸಿ ಮತ್ತು ಅದರ ಶಬ್ದಕೋಶಗಳ ಅಧ್ಯಯನವನ್ನು ನಾವು ಆದಿಪೂರ್ವಕವಾಗಿರ್ತಕ್ಕಂತಹ ಸ್ಪರ್ಶೀಕರಣದ ಕರ್ಣದಲ್ಲಿ ಯೋಚಿಸಿದಾಗ ಇದರಲ್ಲಿ ಘರ್ಷಣೆ ಮತ್ತು ಅತ್ಯಂತವಾಗಿರ್ತಕ್ಕಂತಹ ಶಕ್ತಿಕೂಟಗಳ ಸಂದೇಶದ ಪ್ರಾರಬ್ಧದ ಅನುಚಿತವನ್ನು ಯೋಚಿಸಿದಾಗ, ಜೊತೆಯಲ್ಲಿ ನೊಂದ ಈ ದೇಹಗಳ ಮನಸ್ಸಿನ ಬಾಂಧವ್ಯಗಳ ಮೈತ್ರಿಕೂಟದಲ್ಲಿ ಲಲಾಟ ಎಂಬತಕ್ಕಂತಹ ಭಾವ ಮತ್ತು ಭಕ್ತಿಗಳ ಸಂದೇಶಗಳನ್ನ ಅರಿತವರಾಗಿ ಹೋರಾಟದ ಒಂದು ತುಂದಿಲದಲ್ಲಿ ನಾವು ಹೋಗುವಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂತಹ ಮಾನವ ಮಾನವನಾಗಿ ಬದುಕುವಂತಹ ನಿರ್ದೇಶನಗಳನ್ನ ನಾವೆಲ್ಲರೂ ಕೂಡ ಯೋಚಿಸಿರ್ತಕ್ಕಂತಹ ಸುಸಂದರ್ಭವನ್ನು ನಿಲ್ಲಿಸಿದಾಗ ಈ ಹಾಡಿನಲ್ಲಿ ಅಂತದೇ ಆದಂತಹ ಒಂದು ಅಪರೂಪದ ಒಂದು ಶಕ್ತಿಗಳ ಪ್ರಾರಬ್ಧದ ತುಣುಕುಗಳು ಕಂಡುಬರುತ್ತೆ. ಏಕೆಂದರೆ ಹಾಡಿನಲ್ಲಿ ನೊಂದಿರ್ತಕ್ಕಂತಹ ಈ ಮಾನವ ಕಲ್ಯಾಣಕ್ಕೆ ಒಳನಾಟದ ಬಲಿಷ್ಠರವರ ಒಂದು ಶಕ್ತಿಕೂಟದಲ್ಲಿ ಸಿಕ್ಕಿ ನೊಂದ ಆತ್ಮ ದೇಹಗಳು ಮಾನಸಿಕ ಮತ್ತು ದೈಹಿಕ ವ್ಯಥೆಯನ್ನು ಅಭಿವೃದ್ಧಿ ಪಡುತ್ತೆ ಎಂಬತಕ್ಕಂತಹ ಭಾವಪೂರ್ಣವನ್ನು ಕಲ್ಪಿಸಿಕೊಡುತ್ತೆ. ಹಾಗಾಗಿ ಮೂರ್ತನವರು ಇಂತಹ ಚಿತ್ರಕಥೆಯನ್ನು ಮಾಡಿರ್ತಕ್ಕಂಥದ್ದು ಅತ್ಯುನ್ನತವಾಗಿರ್ತಕ್ಕಂಥದ್ದು. ಸಮಾಜದ ಸೇವೆಯ ಜೊತೆಗೆ ಕಲೆ ಮತ್ತು ಸಂಸ್ಕೃತಿಯ ಪ್ರಾರಬ್ಧದ ಭಾರತ ಖಂಡದ ಅಚ್ಚುಕಟ್ಟಿನ ಅಧ್ಯಯನದ ವ್ಯಾಖ್ಯಾನವನ್ನು ತಂದಿರುವುದು ಅತಿ ಚಿನ್ಮಯವಾಗಿರ್ತಕ್ಕಂಥದ್ದು. ಅವರು ಇಂತಹ ಕಾರ್ಯಗಳನ್ನು ಮಾಡಲಿ, ಈ ಚಿತ್ರಕಥೆಯು ಅದ್ಭುತವಾಗಿ ಚಿನ್ಮಯವಾಗಿ ಬೆಳಗಲಿ. ಅವರ ಹುಟ್ಟುಹಬ್ಬವು ಇವತ್ತಿನ ದಿವಸದಲ್ಲಿ ಮುಂದೆ ಕೊಡ್ತಿರ್ತಕ್ಕಂತಹ ತಾತ ಮಾತೆಯವರು, ಹಿರಿಯರು, ಕಲಾವಿದರು ಎಲ್ಲ ಕಣ್ಮಣಿಗಳಲ್ಲಿ ಕಣ್ತುಂಬಿ ಬೆಳಗಲಿ ಅಂತಕ್ಕಂಥ ಹಾರೈಸುತ್ತಾ ಅವರಿಗೆ ಭಗವಂತ ಆಯುಷ್ ಆರೋಗ್ಯ ಕೀರ್ತಿ ಸಮೃದ್ಧಿ ಇಷ್ಟಾರ್ಥಗಳೆಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತದಲ್ಲಿ ಪಂಚಭೂತಗಳಲ್ಲಿ ಹಾರೈಸ್ತಾ ಇದ್ದೀನಿ. ಜೈ ನಮಸ್ಕಾರ. ಮಾತಾಡೋದನ್ನೆಲ್ಲ ನಿರ್ದೇಶಕರು ಮತ್ತೆ ನಿರ್ಮಾಪಕರು ಮಾತಾಡಿ ಆಗಿದೆ, ಅದಕ್ಕಿಂತ ಅವರಿಬ್ರು ಮಾತಾಡಿದ್ದಕ್ಕಿಂತ ಹೆಚ್ಚು ಕಿಟ್ಟಿ ಮಾತಾಡಿ ಆಗಿದೆ. ಹಾಗಾಗಿ ನನ್ನ ಮಾಧ್ಯಮ ಮಿತ್ರರಿಗೆ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಮ್ಮ ನಿರ್ಮಾಪಕರು ಹೇಳಿದ್ರು ಶ್ರೀ ಸಾಧನ ರಾಕ್ಷಸ ಅಂತ, ದೇವರನ್ನ ಅಲ್ಲ, ಅವರು ಬ್ರಹ್ಮ ರಾಕ್ಷಸ. ಎಷ್ಟೋ ಸಲ ಗಮನಿಸಿದ್ದೀನಿ, ನಾನು ನಿಶಾಚರಿ, ನನಗೆ ನಿದ್ರೆ ಬರೋದಿಲ್ಲ ರಾತ್ರಿ ಹೊತ್ತು. ಈ ಸಕಲೇಶ್ವರದಲ್ಲಿ ಸೆಟ್ ಹಾಕಿದ್ರು, ಗುಡಿಸ್ರು, ಅದೆಲ್ಲ ಸ್ಟಾರ್ ಹೋಟೆಲ್ ಅಲ್ಲಿ ರೂಮ್ ಮಾಡ್ತೀನಿ ಅಂದ್ರೆ ಇಲ್ಲ, ನನಗೆ ಇದು ಸಾಕೋದಿರಿ, ಅಲ್ಲೇ ಮಕ್ಕಳಿದೆ. ಅರ್ಧರಾತ್ರಿ ಎದ್ದು ನಡೆಯುವಾಗ ಕಿಟ್ಟಿ ಇವ್ರದ್ದು ನಮ್ಮ ಶ್ರೀ ಸರ್ ಗುಡಿಸಲಿನ ಒಳಗಿಂದ ಅಲ್ಲಬಲ್ಲಬಲ್ಲಬಲ್ಲ ಮಾತು ಕೇಳ್ತಾ ಇದೆ. ಅವರು ಮತ್ತೆ ನಮ್ಮ ಕ್ಯಾಮರಾಮನ್ ಸಿಲಂ ಸರ್ ಕೂತು ಆರಾಧನೆ ಮಾಡ್ಕೋತಿದ್ರು.
ಬೆಳಿಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾನು ಸೆಟ್ಗೆ ಹೋಗ್ತೀನಿ 5:30ಕ್ಕೆ ಕಿಟ್ಟಿ ಇವರು ಶ್ರೀ ಸರ್ ಸೆಟ್ ಅಲ್ಲಿ ಇದ್ದಾರೆ. ಇನ್ನೊಂದು ಹೇಳ್ಬೇಕು ಅಂದ್ರೆ ಅವ್ರು 1 ನಿಮಿಷ ಕೂತದ್ದನ್ನ ನಾನು ನೋಡಿಲ್ಲ. ಅವ್ರು ಮಾಡಿಟ್ರು ನೋಡುವಾಗ ಮಾತ್ರ ಕೂತಿರ್ತಿದ್ರು, ಮತ್ತೆಲ್ಲ ಓಡಾಡಿಕೊಂಡೇ ಕೆಲಸ ಮಾಡ್ತಿದ್ರು. ಅಷ್ಟು ಎಫರ್ಟ್ ಹಾಕಿ ಈ ಸಿನಿಮಾ ಗೆಲ್ಲಲೇಬೇಕು ಅಂತ ತುಂಬಾ ಕಷ್ಟಪಟ್ಟಿದ್ದಾರೆ ಶ್ರೀ ಸರ್. ಅವರ ಆ ಎಫರ್ಟ್ಗೋಸ್ಕರ ಅವರು ಈ ಸಿನಿಮಾ ಕರ್ನಾಟಕದ ಜನತೆ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ಇನ್ನು ಮೂರ್ತಿ ಸರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರನ್ನ ಮೊದಲ ಸಲ ನೋಡಿದಾಗಲೇ ನಾನು ಭಯ ಪಟ್ಕೊಂಡಿದ್ದೆ. ಅವ್ರು ಎಲ್ಲರೂ ಬೈತಾರೆ ಅಂತ ಯಾರು ಹೇಳ್ತಿದ್ದಾರೆ, ಅದು ನನ್ನನ್ನು ಅಪ್ಪಾಜಿ ಅಂತ ಕರಿತಿದ್ರು, ಅಣ್ಣ ಅಂತ ಕರಿತಿದ್ರು, ಬಹಳ ಪ್ರೀತಿಯಿಂದ ಮಾತಾಡ್ಸಿದ್ರು. ಒಂದ್ಸಲ ನನಗೆ ಶ್ರೀ ಸರ್ ಹತ್ರ ಹೇಳಿದೆ, ಅವತ್ತರ ಬಯಸ್ತೀನಿ, ಬೇಡಣ ಬೇಡಣ ನಿಮ್ಗೆ ಗೊತ್ತಿಲ್ಲ ಬಹಳ ಕೆಟ್ಟ ಮಾತಾಡ್ತಾರೆ, ಇಲ್ಲ ರೀ ಅವ್ರು ನನ್ನ ಮಾತಲ್ಲಿ ನನ್ನದ್ರಲ್ಲಿ ಕೆಟ್ಟ ಮಾತು ಹೇಳಲ್ಲ ಅದೇ ಆಯ್ತಾರೆ ನಿಮಿಷ್ಟ. ಸುಬ್ರಹ್ಮಣ್ಯದಲ್ಲಿ ಶೂಟಿಂಗ್ ನಡೀತಿತ್ತನ್ನ ಒಂದಿನ ಇಡೀ ಪಾಪ ಅವರು ತುಂಬಾ ಸಲ ಕರೆದಿದ್ದಾರೆ. ಅವತ್ತು ಒಂದು ಕುರಿ ದೊಡ್ಡ ಕುರಿ ಕಳ್ಕೊಟ್ಟೆ ಇಲ್ಲಿ ಬಹಳಂತ ಹಾಕಿಸ್ತಿದ್ರು, ನಾನು ಕುರಿ ತಿನ್ನಲ್ಲ ಸಿಕ್ಕು ನಾನು ಇವತ್ತು ಅವ್ರನ್ನ ಮುಗಿಸ್ಬೇಕು ಅಂತ ಇತ್ತನ್ನ. ಅವತ್ತು ಕೆಲವು ಮಾತುಗಳನ್ನ ಹೇಳಿದೆ, ಅಣ್ಣ ಶುರುವಾಯ್ತನ್ನ ಇವ್ರದ್ದು ಸಂಸ್ಕೃತ ಶಬ್ದಗಳು ದೇವ್ರೆ ಅಂದ್ರೆ ಮಿನಾಯ್ ಹಾಕೊಂಡು ಕಿವಿ ತೊಳಿಬೇಕಾಯ್ತು. ಇನ್ನು ನಮ್ಮ ಚಿನ್ನಿ ಮಾಸ್ಟರ್ ಏನಿದ್ದಾರೆ ಫೈಟ್ ಮಾಸ್ಟರ್, ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈ ಚಿತ್ರದಿಂದ ಸಿಕ್ಕಿರುವಂತ ಒಂದು ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಕ್ಕಳಿಗೆ ಹೇಳ್ಕೊಟ್ಟಾಗಿ ಹೇಳ್ಕೊಟ್ಟು 125 ಎತ್ತರದಿಂದ ನನ್ನನ್ನ ರೋಪ್ ಕಟ್ಬಿಟ್ಟು ಬೀಳಿಸಿದ್ದಾರೆ. ಇನ್ನು ನಮ್ಮ ಕಿಟ್ಟಿ ಅವ್ರ ಬಗ್ಗೆ ತುಂಬಾ ಜನ ನನಗೆ ಹೇಳಿದ್ರು, ಯಾಕ ಹೇಗಪ್ಪ ಈ ಹುಡುಗನ ಜೊತೆ ನಾನು ಆಕ್ಟ್ ಮಾಡೋದು ಅಂತ ಅನ್ಕೊಂಡಿದ್ದೆ. ಆದ್ರೆ ಮೊದಲ ದಿನವೇ ಆತ ನನ್ನನ್ನು ಅಪ್ಕೊಂಡಿರೋ ರೀತಿ ನನ್ ಕೊಟ್ಟಿರೋ ರೆಸ್ಪೆಕ್ಟ್ ನೋಡ್ಬಿಟ್ಟು ನನ್ ಇದಾಗುತ್ತೆ. ನನ್ನ ಸ್ವಂತ ಮೊಮ್ಮಗನ ತರ ಇವತ್ತಿಗೂ ನಡ್ಕೋತಿದ್ದಾರೆ. ಇಲ್ಲಿ ಇರುವಂತ ಅಷ್ಟೋ ಜನ ಕಲಾವಿದರು, ಈಗ ಇವ್ರನ್ನ ನೀವು ಸೀರಿಯಲ್ ಎಲ್ಲ ನೋಡ್ತೀರಾ, ಬೇರೆ ಎಲ್ಲ ಸೀರಿಯಲ್ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಆಯ್ತಾಯ್ತು ಮುಗಿಸ್ತೀನಿ ವಿಷಯ ನೋಡಿಬೇಡಿ, ಎಲ್ಲ ಸಿನಿಮಾಗಳಲ್ಲಿ ನೋಡಿರ್ತೀರಿ, ಏನೋ ಒಂಥರದ ಪಾತ್ರ ಮಾಡಿ ಹೋಗ್ತಿದ್ರ. ಆದ್ರೆ ಇದರಲ್ಲಿ ಈ ನೆಲದ ಮಣ್ಣಿನ ವಾಸನೆಯನ್ನ ಕಳ್ಕೊಂಡಂತ ವ್ಯಕ್ತಿಯ ಪಾತ್ರನ ಅದ್ಭುತವಾಗಿ ನಿರ್ವಹಿಸಿದರೆ ಇವರು ಮತ್ತು ಇವರ ಹೆಂಡತಿ ಪಾತ್ರ ಮಾಡಿರುವಂತ ನನ್ನ ಮಗಳು ಎಲ್ಲೋದು ಸೌಜನ್ಯ. ಇಲ್ಲಿ ಇರುವಂತ ಅಷ್ಟೂ ಕಲಾವಿದರು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ಇದು ಜನಗಳಿಗೆ ತಲುಪಬೇಕು ಅಂದ್ರೆ ನನ್ನ ಮಾಧ್ಯಮದ ಮಿತ್ರರೇ ಸಹಕಾರ ಕೊಡ್ಬೇಕಷ್ಟೇ. ನಿಮ್ಗೆಲ್ಲರಿಗೂ ಶುಭವಾಗಿ ನಮ್ಮ ಚಿತ್ರನ ಪ್ರತಿಯೊಬ್ಬರು ತಲುಪಿಸಿದ ಕೇಳ್ಕೊತ ನನಗೆ 2 ತೊದಲು ನುಡಿನ ಮುಗಿಸ್ತೀನಿ ತಾಯಿ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನೆನಪಿಡಿ ನಮ್ಮ ಕೋರ ಚಿತ್ರದ ನಿರ್ವಾಹಕರ ಈ ಮೂರ್ತಿಯನ್ನ ನಾನು ನಿಮ್ಗೆ ವಿವಾಹ ಪ್ರದರ್ಶ ರತ್ನಮ್ಮ ಮೂವೀಸ್ ಇದು ಅದರ ಬ್ಯಾನರ್ ಬೆಳೆದಿದ್ರು. ನನ್ನಂತ ಎಷ್ಟೋ ನಿರ್ದೇಶಕರಿಗೆ ನೀವು ನೆರಳಾಗಬೇಕು ಅಂತ ಆಶಿಸ್ತೀರ. ಆಮೇಲೆ ನಮ್ಮ ಕೋಲ ಚಿತ್ರದಲ್ಲಿ ಕಟೋರ ಅನ್ನೋ ಒಂದು ಅದ್ಭುತ ಕಳನಟನ ಪಾತ್ರದಲ್ಲಿ ಅಭಿನಯಿಸಿದ್ರ. ಏನ್ ಹೇಳ್ಬೇಕು ಅಂದ್ರೆ ನನಗೆ ನಿಮ್ಮ ಆ ಒಂದು ಕೆಲವೊಂದು ಆರ್ಟಿಸ್ಟ್ಗಳಿಗೆ ಪರ್ಫಾರ್ಮ್ ಕೆಲವು ಕಣ್ಣಲ್ಲಿ ಕೆಲವು ಡೈಲಾಗ್ ಹೇಳ್ಬೇಕಾದ್ರೆ ನಿರ್ದೇಶಕನಿಗೆ ಕಣ್ಣಲ್ಲಿ ಮಾತಾಡ್ತಾರೆ, ಬಾಡಿನ ಕೀಳ ನಿಮ್ಗೆ ಯಾವ್ದು ಬೇಕಾಗಿಲ್ಲ, ಜಸ್ಟ್ ಒಂದು ಕಣ್ಣಿದ್ರೆ ಸಾಕು ಭಯ ಪಡ್ತಾರೆ. ಅದೆಲ್ಲರೂ ಬರಲ್ಲ, ತುಂಬಾ ರೇರು. ಅದು ಖಂಡಿತ ಪ್ಲಸ್ ಆಗುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದೊಡ್ಡ ದೊಡ್ಡ ವಿಲನ್ಗಳ ಪಟ್ಟಿಯಲ್ಲಿ ನೀವು ಕೂಡ ಬರಬೇಕು ಅನ್ನೋದನ್ನ ಆಸೆ. ನಮ್ಮ ಇವತ್ತಿನ ಹೀರೋ ಸಂಗೀತ ನಿರ್ದೇಶಕರು ಬಿ ಆರ್ ಹೇಮಂತ್ ಕುಮಾರ್. ಸ್ವಲ್ಪ ನಾಚಿಕೆ ಸ್ವಭಾವದ ವ್ಯಕ್ತಿ, ಮಾತ್ ಕಮ್ಮಿ ಕೆಲಸ ಜಾಸ್ತಿ. ಯೂಶಲ್ ಒಬ್ಬ ನಿರ್ದೇಶಕ ಮ್ಯೂಸಿಕ್ ಡೈರೆಕ್ಟರ್ ಕುತ್ಕೊಂಡಾಗ ಟ್ಯೂನ್ ಕಂಪೋಸ್ ಅಂತ ಮಾಡಿದಾಗ 1 ಅಥವಾ 2 3 ಇತರ ಹೋಗ್ತಾ ಇರುತ್ತೆ ಟ್ಯೂನ್ಗಳು, ಚರ್ಚೆ ಆಗುತ್ತೆ, ವಾದ್ಯವಾದಗಳಾಗುತ್ತೆ, ಪ್ರಿಪ್ರೇಷನ್ ಆಗ್ತೀವಿ. ಯಾಕಂದ್ರೆ ಬರೋರ್ಗು ನಮ್ಗೆ ಅವ್ರಿಗೂ ಸಲ್ಯೂಷನ್ ಆಗಲ್ಲ, ನಮಗೂ ಸಲ್ಯೂಷನ್ ಆಗಲ್ಲ. ಬಟ್ ನನ್ ಕೇರಿಯಲ್ಲಿ ದಿ ಫಸ್ಟ್ ಟೈಮ್ ನಾನು ಹೇಳಿದ ಸಿಚುವೇಶನ್ಗೆ 1-2 ಓಕೆ ಮಾಡಿದ್ದೆ ನಮ್ಮ ಹೇಮಂತ್ ಕುಮಾರ್ ಅವರು. ಹೇಮಂತ್ ಅವರೇ ಇಷ್ಟು ದಿನ ಎಲೆ ಬರುತ್ತಾ ಈ ಥರ ಇದ್ರಿ, ಇನ್ಮೇಲೆ ಆ ತಾಯಿ ಅಣ್ಣಾಗ್ಲಿ ನಮ್ಮ ಕರ್ನಾಟಕದ ಜನತೆ ಆ ಅಣ್ಣನ ಸವಿ ರುಚಿಯ ಸವಿಲಿ ಅಂತ ನಾನು ವಿಶ್ ಮಾಡ್ತೀನಿ. ಒಳ್ಳೆದಾಗಲಿ. ಇನ್ನ ನಮ್ಮ ಡಾರ್ಲಿಂಗ್ ಹೇಳಿದರೆ ಡಾಂಡಾಲ್ ಅವರು, ಆ ಡಾರ್ಲಿಂಗ್ ಇಲ್ಲಿ ಇರಲಿ. ನಮ್ಮ ಕ್ಯಾಮರಾಮನ್ ಸಲೋಂ ಸರ್, ಮೂರ್ತಿ ಚಿಕ್ಕದಾದ್ರೆ ಕಿಡಿದು ದೊಡ್ಡದು ಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಆಕ್ಚುಲಿ ನನಗೆ ಯೂಶಲ್ ಆಗಿ ಕೂಲಾಗಿ ಕೆಲಸ ಮಾಡಕ್ ಬರಲ್ಲ ಶೂಟಿಂಗ್ ಸ್ಪಾಟ್ ಅಲ್ಲಿ. ಕೆಲವು ನಿರ್ದೇಶಕರಿಗೆ ಕೆಲವು ಒತ್ತಡಗಳು ತುಂಬಾ ಇರುತ್ತೆ. ಆ ಒತ್ತಡನ ತುಂಬಾ ಅಟ್ಮಾಸ್ಫಿಯರ್ ಕೂಲ್ ಆಗಿ ಇರುವಂತಹ ಕ್ಯಾಮರಾಮನ್ ನಮ್ಮ ಸಲೋಂ ಸರ್, ನಿಮ್ಮ ಎನರ್ಜಿನೇ ನನಗೆ ಸ್ಪೂರ್ತಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡಕ್ಕೆ. ಒಂದು ಶಾರ್ಟ್ ಸರ್ ನನಗೆ ಈ ತರ ಲೈಟಿಂಗ್ಸ್ ಬೇಕು, ಈ ತರ ಶಾರ್ಟ್ ಬೇಕು ಅಂದಾಗ ಆ ಚುಟ್ಕೆ ಹೊಡೆದ ರೆಡಿ ರೆಡಿ ಅಂತಾರಲ್ಲ,
ನಿಜವಲ್ಲ ಸರ್, ನಿಮ್ ಜೊತೆ ಮತ್ತೆ ಮತ್ತೆ ಸಿನಿಮಾ ಹೋಗ್ಬೇಕಂತ ನಂಗೆ ಆಸೆ ಇದೆ. ಐ ಲವ್ ಯು ಡಾರ್ಲಿಂಗ್. ನೆಕ್ಸ್ಟ್ ನಮ್ಮ ಎಡಿಟರ್ ಕೆ ಗಿರೀಶ್ ಕುಮಾರ್, ಒಬ್ಬ ನಿರ್ದೇಶಕ ಶೂಟಿಂಗ್ ಸ್ಪಾಟ್ ಎಷ್ಟು ಮುಖ್ಯ ಆಗ್ತಾನೆ ಅಥವಾ ಎಲ್ಲ ಕಾರ್ಯಗಳಲ್ಲಿ ಮುಖ್ಯ ಆಗ್ತಾನೆ, ಎಡಿಟಿಂಗ್ ಟೇಬಲ್ ಅಲ್ಲಿ ಒಬ್ಬ ನಿರ್ದೇಶಕ ಅಷ್ಟೇ ಜವಾಬ್ದಾರಿ ಒಬ್ಬ ಎಡಿಟರ್ ಇರುತ್ತೆ. ಕೆ ಗಿರೀಶ್ ಕುಮಾರ್ ಸುಮಾರು ಒಂದು 70 ಸಿನಿಮಾಗಳಿಗೆ ನನಗಿಂತ ತುಂಬಾ ಅನುಭವಿ ಎಡಿಟರ್. ಪಲ್ಲಕ್ಕಿ ಆಗಿರ್ಬೋದು, ನಮ್ಮ ಪ್ರೀತಿ ರಾಮ ಆಗಿರ್ಬೋದು, ನನ್ನ ಹೊರಟಾಗಿರ್ಬೋದು, ನನ್ನ ಗಿರೀಶ್ ಈ ಸಿನಿಮಾ 3 ಕಾಂಬಿನೇಷನ್ ಹ್ಯಾಟ್ರಿಕ್ ಕಾಂಬಿನೇಷನ್. ಗಿರಿ ಇನ್ನೂ ಉನ್ನತ ಮಟ್ಟದಲ್ಲಿ ಹೋಗ್ಬೇಕು ಅಂತ ನನ್ನ ಆಸೆ. ಕುಡ್ಲಗಿರಿ ನಮ್ಮ ಆಕ್ಷನ್ ಮಾಸ್ಟರ್, ಸಿನಿ ಮಾಸ್ಟರ್, ನನ್ನ ಪ್ರೀತಿ ಅವ್ರಿಗೆ ಅಣ್ಣ ಅಂತ ಹೋಗ್ತೀನಿ ಅಣ್ಣ. ಇವತ್ತು ಕೋರ ಎಲ್ಲರೂ ಆಕ್ಷನ್ ಫಿಲ್ಮ್ಸ್ ಬಗ್ಗೆ ಮಾತಾಡ್ತಾ ಇದ್ರೆ ಅಂದ್ರೆ ಅದಕ್ಕೆ ನೀವು ಒಬ್ಬರೇ ಕಾರಣ ಅಣ್ಣ. ಸುಮಾರು 100 ಸಿನಿಮಾಗಳಿಗೆ ಅಸೆಂಟ್ ಮಾಡಿ ಇವತ್ತು ಕೋರ ಸಿನಿಮಾಗೆ ಫಸ್ಟ್ ಟೈಮ್ ಡೆಬ್ಯೂ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದೀರಾ. ನನ್ನಂತೂ ಮುಂದೊಂದು ತಿಂಗಳಲ್ಲಿ ಭರವಸೆ ಜನ, ಇಡೀ ಕನ್ನಡದ ಭಾರತೀಯ ಚಿತ್ರರಂಗದಲ್ಲಿ ಒಬ್ಬ ಒಳ್ಳೆ ಮತ್ತು ನಂಬರ್ 1-5% ನಿಲ್ಲದಲ್ಲಿ ಯಾವ್ದು ಕೂತಿರೋಣ. ಗುಡ್ ಲಕ್ ಅಣ್ಣ ನಿಮಗೆ. ಇದ ನಮ್ಮ ಸುನಾಮಿ ಕಿಟೆ ಎಲ್ಲಿ ಕಾಣ್ತಾರಲ್ಲ, ಕಿಟೆ ಪ್ರೀತಿಯಿಂದ ಅವಲಂಬಿಸಿದ್ರೆ ಯಾರು ತಪ್ಪಿಲ್ಕೊಂಡ್ರೆ ಸುನಾಮಿ ಕಿಟೆ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಇದೆ, 5 ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಸ್ವಲ್ಪ ಹೊರಟ, ನಾನು ಮೊದಲೇ ಸ್ವಲ್ಪ ಹೊರಟ ಮಾಡಿದ್ರೆ ಕೆಲವೊಂದು ತುಂಬಾ ಟೈಟ್ ಆಗ್ತಾ ಇರುತ್ತೆ ನಮಗೆ. ಸ್ವಲ್ಪ ಮಣ್ಣ ಅಂತ ಹೇಳೋದು ತಪ್ಪಾಗಲ್ಲ, ಯಾಕಂದ್ರೆ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ನಮ್ಮ ಎಡಿಟರ್ ಹೇಳ್ತಾ ಇದ್ರು, ಏನ್ ಸರ್ ನಾನು ಆಕ್ಟಿಂಗ್ ಮಾಡಿದ್ರೆ ಫಸ್ಟ್ ಸಿನಿಮಾ ತರ ಹಂಚದಲ್ಲ ಸರ್, ತುಂಬಾ ಚೆನ್ನಾಗಿ ಮಾಡಿದ್ದೀನಿ, ಯಾರೋ 5 ಮಾತ್ರ ಫೀಲ್ ಕೊಡ್ತದೆ. ಸ್ಪೆಷಲ್ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಹೇಳಿದ್ರು ಆ ವಾಯ್ಸ್ ಮಾಡಿದ್ರೆ ನೇನ್ ಸರ್ ಕೊಡ್ತಾನೆ ನಾವು, ಇಲ್ಲ ಸರ್ ಖಂಡಿತ ಒಳ್ಳೆದಾದ್ರೆ ನಿಂತು ಅಂತಾನೆ ಅಂತ ಒಂದು ಭರವಸೆ ಕೊಟ್ರು. ಇದೆ ಒಬ್ಬ ಟೆಕ್ನಿಷಿಯನ್ ಒಬ್ಬ ಆರ್ಟಿಸ್ಟ್ ನಮ್ಗೆ ತುಂಬಾ ಇರೋ ಅವ್ರಿಗೆ ಸಮಾಧಾನ ಆಗಲ್ಲ ಅಂತದ್ರಲ್ಲಿ ನಿಮಗೆ ಹೋಗುತ್ತಾರೆ ಅಂದ್ರೆ ನಿಜವಾಗ ನೀವು ಒಂದು ಒಳ್ಳೆ ಫ್ಯೂಚರ್ ಇದೆ ಅಂತ ಅನ್ಕೊಳ್ತೀನಿ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಆಕ್ಷನ್ ಸೀಕ್ವೆನ್ಸ್ ಬಂದಾಗ ಯಶವಂತಕ್ಕೆ ನಮ್ಮ ಫೈಟ್ ಮಾಸ್ಟರ್ಗೂ ನಮ್ಮ ಕಿಟ್ಟಿಗೂ ಸ್ವಲ್ಪ ವಾದ ಒಳಗಾಗಲ್ಲ, ಯಾಕಂದ್ರೆ ಕೆಲವು ಪೋಷಣ ಸುಮಾರು 23 ಕಡೆಯಿಂದ ಸಪರ್ಸಾಟು ಕ್ಯಾಶ್ ಕೊಡ್ಬೇಕಂದ್ರೆ ಅವ್ರು ಬಂದು ಇವ್ರು ಬಂದು, ಯಾಕಂದ್ರೆ ನಮ್ ಕಣ್ಮುಂದೆ ಆಗಿದೆ ತುಂಬಾ ಪ್ರಿಕಾಷನ್ಸ್ ತಗೊಂಡಿಲ್ಲ ಅಂದ್ರೆ ಫೈಟ್ ಮಾಸ್ಟರ್ ಏನಾಗಿದೆ ದುರ್ಘಟನೆ ನಮ್ ಕಣ್ಮುಂದೆ ಇದೆ. ಫಸ್ಟ್ ಸಿನಿಮಾ ಬಿಸಿರತ್ತ ಏನೋ ಮಾಡ್ಬೇಕು ಏನೋ ಮಾಡ್ಬೇಕು ಅಂತ ಅವ್ರು, ಇವ್ರಿಗೂ ಫಸ್ಟ್ ಸಿನಿಮಾ ಇವ್ರಿಗೆ ಭಯ ಪ್ರಿಕಾಷನ್ಸ್ ತಗೊಂಡ್ಬೇಕು ಅಂತ. ಬಟ್ ನಿಜವಾಗ್ಲೂ ವಾದಗಳಾಯ್ತು, ಆದ್ರೂ ಕೂಡ ವಿಥೌಟ್ ರೂಮ್ ಮಾಡಿರೋ ಇಟ್ಟಿ ನಿಜವಾಗ್ಲೂ ಅದ್ಭುತ ಅನ್ಸುತ್ತೆ. ನೀವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಗ್ಯಾರಂಟಿ ನಿಮಗೆ ಒಂದು ಮೈ ಚುಮ್ಮನಸಲ್ಲಿ ಡೌಟ್ ಇಲ್ಲ. ಒಂದಂತ ಹೇಳ್ತೀನಿ ಇಟ್ಟಿ ಅವ್ರ ಬಗ್ಗೆ, ಈಗಿರೋ ಯಂಗ್ಸ್ಟರ್ಸ್ ಗಳೆಲ್ಲ ಒಬ್ಬ ದೊಡ್ಡ ಕಾಂಪಿಟೇಟರ್ ಇರ್ತಾನೆ ಅಂತ ಎರಡು ಮಾತಿಲ್ಲ. ಇನ್ನ ನಮ್ಮ ಮುದ್ದಾದ ನಾಯಕಿ ಚರಿಷ್ಮಾ, ಚರಿಷ್ಮಾ ಬಗ್ಗೆ ಹೇಳ್ಬೇಕಂದ್ರೆ ಮೂಲತಃ ಅವರು ರಂಗಭೂಮಿ ಕಲಾವಿದೆ. ಸೊ ಒಬ್ಬ ನಿರ್ದೇಶಕರಿಗೆ ರಂಗಭೂಮಿ ಕಲಾವಿದೆ ಅಂದ್ರೆ ಒಂದು ಕಲಾವಿದ್ರೆ ಒಂದು ಅಟೆನ್ಷನ್ ಇರುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ಒಂದು ರೆಡಿಮೇಡ್ ಕೈ ಕೆಲಸ ಇರ್ತೀವಿ, ಅವ್ರಿಗೆ ಆಕ್ಟಿಂಗ್ ಕಲಿಸ್ಕೊಳ್ಳೋದಾಗ್ಲಿ ಅಷ್ಟು ಒಂದು ಕಷ್ಟದ ಕೆಲಸ ಆಗಿರಲ್ಲ ಒಬ್ಬ ನಿರ್ದೇಶಕನಿಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಅವ್ರ ಟೈಮ್ ಪಂಚರ್ ಇದೆ. ಚರಿಷ್ಮಾ 7 ಸ್ಪಾಟ್ ಇರ್ಬೋದಲ್ಲಿ ಮೇಕಪ್ ಆದ್ರೆ ಹೊತ್ತು ಬರ್ತಾಯಿದ್ರು. ಚರಿಷ್ಮಾ ನಿಮ್ಮ ಡೆಡಿಕೇಶನ್ ನಿಮ್ಮ ಹಾರ್ಡ್ ವರ್ಕ್ ಖಂಡಿತ ಒಳ್ಳೆ ಫ್ಯೂಚರ್ ನಡೆ ಆಗೋದ್ರೆ ಯಾವ ಅನುಮಾನ ಇಲ್ಲ. ಸೊ ನನಗೆ ಗೊತ್ತಿರೋದೇ ನೀವು ಬಹುಶಃ ಇಡೀ ಸೀನಲ್ಲೇ ಒಂದು ಅಥವಾ ಟೈಪ್ ಮೇಲೆ ತಗೊಂಡಿದ್ದು ಉದಾಹರಣೆ ಇಲ್ಲ, ಒಳ್ಳೆದಾಗಲಿ ಚರಿಷ್ಮಾ ನಿಮಗೆ. ಸೀನಿಯರ್ ಕಲಾವಿದ್ರು ಮುನಿ ಹೆಚ್ಚಿನ, ನಾನು ಮುನಿ ಒಟ್ಟೆ ಚಿತ್ರದ ಎಂಟ್ರಿ ಆಗಿದೆ ಅನ್ಸುತ್ತೆ. ಮುನಿ ಬಂದು ಸಣ್ಣ ಕಲಾವಿದರು ಆಗೋ ಟೈಮಲ್ಲಿ ನಾನು ಅಷ್ಟೇ ಕರೆಕ್ಟ್ ಆಗೋ ಟೈಮಲ್ಲಿ, ಇವತ್ತು ಮುನಿ ಚಿತ್ರರಂಗದಲ್ಲಿ ಅವ್ರದೇ ಒಂದು ಸ್ಥಾನ ಕಿಟ್ಟಿಸ್ಕೊಂಡಿದ್ರು. ಇಟ್ಸ್ ನಾಟ್ ಎ ಸಿಂಪಲ್. ನಮ್ಮ ಮುನಿ ಬಗ್ಗೆ ಏನ್ ಹೇಳಿ, ಯಾಕಂದ್ರೆ ಕಲಾ ಅನುಭವಿ ಕಲಾವಿದ ನಮ್ಮ ನೀನಾಸ ಅಶೋಕ್ ಸರ್ ಆಗಿರ್ಬೋದು, ಸೌಜಿನ್ ಆಗಿರ್ಬೋದು, ನಮ್ಮ ರಾಜು ಉದಯ್, ಎಂ ಕೆ ಮಠಾಣ ನಾಯಕರು, ನಮ್ಮ ಗಣೇಶ್ ಅಣ್ಣ. ಗಣೇಶ್ ಅಣ್ಣ ಆಕ್ಚುಲಿ ಒಂದು ಸಾಯಿಬಾಬಾ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ರಲ್ಲ ಅಣ್ಣ, ಅಲ್ಲಿ ನಮ್ಮ ಸೆಂಚುರಿ ಡೈರೆಕ್ಟ್ ಓಂ ಸಾಯಿ ಪ್ರಕಾಶ್ ನಾನು ಅವ್ರಿಗೆ ಡೈರೆಕ್ಟ್ ಮಾಡಿದ್ದೆ, ಅವ್ರು ಸಾಯಿಬಾಬಾ ಪಾತ್ರ ಮಾಡಿದ್ರು. ಅದರಲ್ಲಿ ಅವಾಗಿಂದ ನಂದಿ ಮತ್ತು ಗಣೇಶ್ ಅಣ್ಣ ನಟನ ಇದೆ. ಸೊ ಒಂದೊಂದು ಹೇಳ್ತೀನಿ, ನಮ್ಮ ಎಡಿಟಿಂಗ್ ಟೇಬಲ್ ಕೂತಾಗ ನನಗೊಂದು 3 ಸಿನಿಮಾ ಅಲ್ಲಿ ಅನುಭವ ಏನಾಯ್ತು ಅಂದ್ರೆ, ಎಲ್ಲರೂ ಏನ್ ಚಿತ್ರ ಆಕ್ಟ್ ಮಾಡಿದ್ರಲ್ಲ ಅಂತ ನನ್ನ ಕನಸು. ಸೀರಿಯಸ್ಲಿ ನಾನಂಗೆ ನನ್ನ ಹತ್ರ ಒಂದೊಂದು ಫ್ರೇಮ್ ಕೂಡ ಎಲ್ಲ ತಿನ್ನಕೊಂಡಿದ್ದಾರೆ, ಅದೇ ಸಿನಿಮಾ ಪ್ಲಸ್ ಅಂತ ನಾನು ನಂಬಿದ್ದೀನಿ. ಸೊ ಎಲ್ಲರೂ ಒಳ್ಳೇದಾಗಬೇಕು. ಸೊ ಫೈನಲಿ ಕೋರಾ, ಕೋರಾ ಸಿನಿಮಾ ಯಾಕೆ ನೋಡ್ಬೇಕು? ಕೋರಾ ಸಿನಿಮಾ ಖಂಡಿತ ನಿಮಗೆ ಒಂದು ಒಂದು 100-200 ರೂಪಾಯಿ ಕೊಟ್ಟು ಬರೋ ಪ್ರೇಕ್ಷಕರಿಗೆ ಒಂದು ಹೊಸ ಪ್ರಪಂಚದ ಅನುಭವ ಆಗುತ್ತೆ, ಅದಂತೂ ಗ್ಯಾರಂಟಿ ಕೊಟ್ಟು. ನಾನು ಒಂದು ಸಿನಿಮಾ ನೋಡ್ತಾ ಟ್ರಾವೆಲ್ ಆಗ್ತಾ ಒಂದು 5-10 ನಿಮಿಷ ಅವ್ನು ಗೊತ್ತಿದ್ರೆ ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ, ಪ್ರತಿ ಒಂದು ಕ್ಯಾರೆಕ್ಟರ್ಗು ಕನೆಕ್ಟ್ ಆಗ್ತಾ ಹೋಗ್ತಾ ಇರ್ತಾನೆ. ಆ ಕ್ಯಾರೆಕ್ಟರ್ ಹತ್ರ ಇವ್ನು ಹೇಳ್ತಾನೆ, ನಕ್ಕಿದ್ರೆ ಇವ್ನು ಹೇಳ್ತಾನೆ. ಯಾಕಂದ್ರೆ ಯೂಶ್ವಲ್ ಆಗಿ ನಾವು ಸಿನಿಮಾ ನೋಡ್ಬೇಕಾದ್ರೆ
ಕ್ಯಾರೆಕ್ಟರ್ಗಳು ಅಳ್ತಾ ಇರುತ್ತೆ, ಎಮೋಷನ್ಸ್ ಎಲ್ಲ ಆಗ್ತಿರುತ್ತೆ, ಬಟ್ ಆಡಿಯನ್ಸ್ ಕನೆಕ್ಟ್ ಆಗಿಲ್ಲ ಅಂದ್ರೆ ಅವ್ರು ಎಷ್ಟೇ ಖರ್ಚು ಮಾಡಿ ಸಿನಿಮಾ ಮಾಡಿದ್ರು, ಪೇಪರಲ್ಲಿ ಏನೇ ಗಿಚ್ಚಿದ್ರು ಅದು ವರ್ಕೌಟ್ ಆಗಲ್ಲ. ಬಟ್ ಇಲ್ಲಿ ಆ ಒಂದು ತಲೆಯಲ್ಲಿ ಇಟ್ಕೊಂಡೆ ನಮ್ಮ ಟೀಮು ಈ ಸಿನಿಮಾನ ಹಿಡಿದಿರೋದು. ಖಂಡಿತ ಎಲ್ಲರೂ ನಮ್ಮ ಕಲಾವಿದ ಒಳ್ಳೇದಾಗಬೇಕು ಅಂತ ಆಶಿಸ್ತೀನಿ. ಸೊ ನಾನು ಫೈನಲಿ ಏನೇ ಮಾತಾಡಿದ್ರು ಅದು ನಮ್ಮ ಪ್ರೇಕ್ಷಕರಿಗೆ ತಲುಪಿಸೋದು ಇಲ್ಲಿ ಇರುವ ಹಿರಿಯ ಮಾಧ್ಯಮದವರು ಅಥವಾ ಪತ್ರಕರ್ತರು. ಖಂಡಿತ ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ನಮ್ಮ ಕೋಲ ಚಿತ್ರದ ಮೇಲೆ ಇರಲಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು. ಚಿತ್ರೀಕರಣ ಮಾಡಿದ್ವಿ. ಮಿಕ್ಕಿದ ನಮ್ಮ ನಿರ್ಮಾಪಕರು ಹೇಳ್ತಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತೇನು ಕೋಲ ಚಿತ್ರದ ಒಂದು ಪ್ರೆಸ್ ಮೀಟು ಮತ್ತೆ ನನ್ನ ಹುಟ್ಟಹಬ್ಬದ ಸಂಭ್ರಮಕ್ಕೆ ಹೊಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು ಹಾಗೂ ನನ್ನ ನೆಚ್ಚಿನ ಗುರುಗಳಾದ ಆನಂದ್ ಗುರುಜಿಯವರು, ಸಿದ್ದರಾಜ ಸ್ವಾಮಿಗಳು, ನಮ್ಮ ಪ್ರೊಡ್ಯೂಸರ್ ಅಧ್ಯಕ್ಷರು ನಮ್ಮ ಮಾಮ ಹರೀಶ್ ಅವರು ಬರಬೇಕಾಗಿ ಬಂದಿಲ್ಲ, ಬಲ್ಕರ್ ಅವರು, ಮತ್ತೆ ನಮ್ಮ ಕೋಪನಹಳ್ಳಿ ಪಿ ಚಲುರಾಜ್ ಅವರು, ನನ್ನ ಗುರುಗಳು ಡಿ ಲೋಕೇಶ್ವರನ್ ಅವರು, ಮತ್ತೆ ನಮ್ಮ ಸ್ನೇಹಿತರಾದಂಥ ಸಂಜಯ್ ಗೌಡರು, ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಸಿನಿಮಾದ ಎಲ್ಲ ಆರ್ಟಿಸ್ಟು, ಮತ್ತೆ ಒಂದಷ್ಟು ಎಲ್ಲ ನನ್ನ ಪ್ರೀತಿಯ ಅಂಬೇಡ್ಕರ್ ಸೇನೆ ಎಲ್ಲ ರಾಜ್ಯದ ಮುಖಂಡರು, ಮತ್ತೆ ಎಲ್ಲ ಒಂದಷ್ಟು ನಾಯಕರುಗಳು ಬಂದಿದ್ದಾರೆ, ಮತ್ತೆ ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರನ್ನ ಮನಸ್ಸು ಅಭಿನಂದನೆ ಸಲ್ಲಿಸ್ತಾ ಈಗ ಸಿನಿಮಾ ಬಗ್ಗೆ ಒಂದು ಮಾತಾಡ್ತೀನಿ. ಕೋರ ನಿಜವಾಗಿ ಇವತ್ತು ಈ ಕೋರ ಸಿನಿಮಾದ ಹಾಡು ಒಂದು ಅದ್ಭುತ ಮೂಡ್ ಬಂದಿದೆ. ಇದಕ್ಕೆ ಕಾರಣ ಯಾರಪ್ಪ ಅಂತಂದ್ರೆ ನಮ್ಮ ಒಳ್ಳೆಯ ಶ್ರೀಪ್ರಸಾದ್ ಅವರು ಇಲ್ಲೇ ಬಂದವರೆ. ಯಾಕಂತ ಹೇಳಿದ್ರೆ ಒಂದು ಸಿನಿಮಾಗೆ ಸಾಹಿತ್ಯ ಬರೋದು ಅಷ್ಟು ಈಸಿ ಅಲ್ಲ. ನಾನು ಅವ್ರನ್ನ ಕರೆಸ್ಕೊಂಡು ಕೆಲವೊಂದು ಸಂದರ್ಭ ಹೇಳಿದಾಗ ಈ ಸಾಂಗ್ ಬರೋಣ ಅಂತ ಹೇಳಿದಾಗ ಅವತ್ತೇ ಸಿಕ್ಕಿದ್ದು ಮೆಜೆಸ್ಟಿಕ್ ಕಾಣಿಸ್ಕೊಂಡ ಹತ್ರ ಸಿಕ್ಕಿದ್ರು. ಎದುರುಗಡೆ ಆಪೋಸಿಟ್ ಇನ್ನೊಂದು ಹೋಗ್ತಿದ್ದು ಆ ರೂಮಲ್ಲಿ ಕುತ್ಕೊಂಡು ನಮ್ಮ ಹೇಮಂತ್ ಒಂದು ಇದೆಲ್ಲ ತಂದಿದ್ರು, ಮ್ಯೂಸಿಕ್ದು ತಂದ್ಬಿಟ್ಟು ಜಸ್ಟ್ ಒಂದು 10 minutes ಆಯ್ತು ಅಷ್ಟೇ. ಆ ಟ್ಯೂನ್ಗೆ ಆ ಪದಗಳನ್ನ ಜೋಡಿಸಿದ್ರಲ್ಲ, ನಿಜವಾಗ್ಲೂ ನಾನು ಅವ್ರ ಪಾದಕ್ಕೆ ನಮಸ್ಕಾರ ಸಲ್ಲಿಸ್ತೀನಿ. ಹೆಂಗೆ ಮಾಡೋದು ಅಂತ ಹೇಳಿದ್ರೆ ಬಾನಿನಿಂದ ಬರಲಿ ಕಿರಣ ಕಾಡಿನಲ್ಲಿ ಕಾಣದ ಕದನ ಆದಿವಾಸಿ ಅಂಗಳದಲ್ಲಿ ಕಣ್ಣೀರ ಕಾಲುವೆ ನೀನ ಅಂತ ನಿಜರು ತುಂಬಾ ಆಟ ಬರೆದ್ರು. ಸೊ ಹಾಗಾಗಿ ಇವತ್ತು ನಮ್ಮ ಬಳ್ಳಳ್ಳಿ ಶಿವಪ್ರಸಾದ್ ಅವರು, ನಮ್ಮ ಮ್ಯೂಸಿಕ್ ಹೇಮಂತ್ ಅವರು, ಇದಕ್ಕೆ ದೊರಿ ಕೊಟ್ಟಂತ ನಮ್ಮ ರವಿ ಸರ್ಗುರು ಸಾಹೇಬರು ಈ ಕುಂದ್ರೆ ತುಂಬಾ ಚೆನ್ನಾಗಿ ಆಡೋದು. ಆಕ್ಚುಲಿ ಈ ಸಾಂಗ್ನ ನಾನೆಲ್ಲ ಒಂದ್ ಕಡೆ ಹೊರಗಡೆ ಹೋಗಿದ್ದೆ ಟ್ರಿಪ್, ಅವಾಗ ನಮ್ಮ ಡೈರೆಕ್ಟರ್ ಮತ್ತೆ ಇವರನ್ನ ಇನ್ನೊಬ್ಬರಿಗೆ ಆಡಿಸಿದ್ರು ಮೆಹೂಬ್ ಅಂತ, ಒಬ್ಬ ಚೆನ್ನಾಗಿ ಆಡಿದ್ರು. ಅವಾಗ ಬಂದ್ರ ಸೂಪರ್ ಆಡಿಸ್ಬಿಟ್ಟು ಅಂದ್ರು, ಆಕ್ರಪ್ಪ ಕೇಳಲ್ಲ ಅಂದೆ. ಕೇಳಿಸಿದಾಗ ನನ್ಗೆ ಯಾಕಪ್ಪ ಅವರು ಒಂದು ಸ್ಮೂತ್ ವಾಯ್ಸ್ ಅಲ್ಲಿ ಆಡಿದ್ರು ನನ್ಗೆ ಅಷ್ಟು ಸಮಾಧಾನ ಆಗಿಲ್ಲ. ಹಾಗೆ ಹೇಳಿದೆ ನನ್ಗೆ ಯಾಕೆ ಸೆಟ್ ಆಗ್ತಲ್ಲ ಸರಿ ಇನ್ನೊಬ್ಬರಿಗೆ ಆಡ್ಸಲ್ಲ ಅಂದ್ರು. ಅವಾಗ ನಮ್ಮ ರವೀಂದ್ರ ಸರ್ಗುರು ಸರ್ನ ಕರೆಸಿ ವಾಯ್ಸ್ ಆಡಿದಾಗ ಒಂದು 5 pitch ಅಲ್ಲಿ ಆಡಿದ್ರು, ನಿಜರು ತುಂಬಾ ಮೂಡ್ ಬಂತು. ಸೊ ಹಾಗಾಗಿ ನಾನಷ್ಟೇ ಈ ಸಿನಿಮಾದಲ್ಲಿ ಯಾರು ಕಾಂಪ್ರಮೈಸ್ ಮಾಡಲ್ಲ. ಕೆಲವೊಂದು ಟೈಮಲ್ಲಿ ಯಾರೋ ಒಂದು ಸಣ್ಣ ಪುಟ್ಟದ್ದು ಲೊಕೇಶನ್ ಕಾಂಪ್ರಮೈಸ್ ಇದು ಸೆಟ್ ಆಗಲ್ಲ ಇನ್ನು ಬೇರೆ ನೋಡೋಣ ಅಂತ ಹೇಳಿ ಇಡೀ ಸಿನಿಮಾ ನಾವು 120 ದಿವಸ ಶೂಟಿಂಗ್ ಮಾಡಿದ್ದೀವಿ. ಎಲ್ಲೆಲ್ಲ ಅಂತ ಹೇಳಿದ್ರೆ ಫಸ್ಟ್ ಶೆಡ್ಯೂಲ್ ಸಕಲೇಶ್ವರ, ಅಲ್ಲಿ ಸೆಟ್ ಹಾಕಿದ್ದು. ಅದಾದ್ಮೇಲೆ ವರ್ನಾಡ್ ಶೂಟಿಂಗ್ ಮಾಡಿದ್ರು, ಅಲ್ಲೂ ಸೆಟ್ ಹಾಕಿದ್ರು. ಅದಾದ್ಮೇಲೆ ನಮ್ಮ ಕನಕಪುರ ರೋಡು ಮತ್ತೆ ನೆಲಮರ ರೈತರು ಎಲ್ಲೆಲ್ಲಿ ಸುಮಾರು ಫಾರೆಸ್ಟ್ ಗಳು ಶೂಟಿಂಗ್ ಮಾಡಿದ್ರು. ಕೆಲವೊಂದು ಕಡೆ ಫಾರೆಸ್ಟ್ ಅಲ್ಲಿ ಶೂಟಿಂಗ್ ಮಾಡಿಕ್ಕೆ ಪರ್ಮಿಷನ್ ಕೊಡಲ್ಲ. ಒಂದು ಸೀನ್ ಅಲ್ಲಿ ಸುಮಾರು ಎಲ್ಲ ಕೃಷಿಗಳು ಬೆಂಕಿ ಇಕ್ಬೇಕು, ಫಾರೆಸ್ಟ್ ಆಫೀಸರ್ ಕೇಳ್ಕೊಂಡ್ರಿ ಪರ್ಮಿಷನ್ ಕೊಡಲ್ಲ ಅನ್ಬಿಟ್ರು. ಯಾಕೆ ಸರ್ ಅವ್ರು ಸುತ್ತಮುತ್ತ ಪ್ರಾಣಿ ಬಿಡುತ್ತೆ ನೀವು ಬೆಂಕಿ ಹಚ್ಚಿಬಿಟ್ಟು ಹೋದ್ರೆ ಇಡೀ ಕಾಡ ಹತ್ಕೊಂಡ್ರೆ ನಾವೇನ್ ಮಾಡೋದಂತ. ಬಟ್ ನಮ್ ಕತೆ ಬೇಕಾಯ್ತು. ಆಮೇಲೆ ನಮ್ಮ ಫ್ರೆಂಡ್ ಪ್ರಶಾಂತ್ ಅಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯ ಪಕ್ಕ ನಿಂತ್ಕಲ್ ಅಂತ, ಅಲ್ಲಿ ಅವ್ರು 50 ಎಕರೆ ಎಸ್ಟೇಟ್ ಇತ್ತು, ಒಂದಷ್ಟು ಫಾರೆಸ್ಟ್ ಇತ್ತು, ಅದರಲ್ಲಿ ಸೆಟ್ ಆಗಿ ಆ ಸೀನ ತೆಗೆದ್ರು. ಸೊ ಹಾಗಾಗಿ ಈ ಚಿತ್ರ ಇಲ್ಲ ತನಕ ಚಂದ ಮೂಡ್ ಬರ್ಬೇಕಂದ್ರೆ ಅದಕ್ಕೆ ಮೇನ್ ಒಬ್ಬ ರಾಕ್ಷಸ ಇದ್ದಾನೆ, ಅದೇ ವರ್ಣಶ್ರೀ. ದೊಡ್ಡ ರಾಕ್ಷಸ ಅವನು, ಯಾಕಂತ ಹೇಳಿದ್ರೆ ಸಿನಿಮಾ ಸೆಟ್ ಅಲ್ಲಿ ಹೋಗ್ಬಿಟ್ರೆ ನೀವು ನಂಬಲ್ಲ
ಬೆಳಿ 6 ಗಂಟೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ 12 ಗಂಟೆ ತೆಗೆದು ಅಲ್ಲೇ ಶೂಟಿಂಗ್ ಮಾಡಿ ಅಲ್ಲೇ ಮಲ್ಕೊಂಡ್ರೆ ಮುಂಚ ಅವ್ರು ಬೇಕಾದ ಒಂದು ದಮ್ಮು ಒಂದು ಟೀ ಅಷ್ಟೇ ಬಿಟ್ರೆ ಇಂತ ಒಂದು ವ್ಯಕ್ತಿ ನಾ ನೋಡಿ. ಯಾಕಂದ್ರೆ ಈಗ ಕೆಲವು ಡೈರೆಕ್ಟರ್ ನಮ್ ಕ್ಯಾರವ್ ಕರ್ಸಮ್ಮ ಅದು ಇದು ಅಷ್ಟೇ ಅಂದ್ರೆ ಪಾಪ ನಮ್ ಶ್ರೀ ಆತರ ಏನಿಲ್ಲ ಹಣ ಗೆಲ್ಬೇಕಂತ ಹೇಳ್ಬಿಟ್ಟು ಆ ಗುಸ್ಸಲ್ಲೇ ಪಾಪ ಮಲಗಿದರೆ. ಹಾಗಾಗಿ ಈ ಚಿತ್ರ ಎಷ್ಟು ಮೂಡ್ ಬರಕ್ಕೆ ಅವ್ರ ಕಾರಣ. ಅದ್ರ ಜೊತೆಗೆ ನಮ್ಮೆಲ್ಲ ಆರ್ಟಿಸ್ಟ್ ನಮ್ಮ ಮುನಿಯವ್ರ ಬಗ್ಗೆ ಹೇಳ್ತೀನಿ ಕೇಳಿ. ಹೊನ್ನಾಳಲ್ಲಿ ಶೂಟಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಡೆ ಜಿಗಣೆಗಳ ಕಾಟ ಪಾಪ ಗೋಣಿ ಚೀಲ ಹಾಕೊಂಡು ಅಪಜಿ ಅಪಜಿ ಅಲಕ್ಕಂದ್ರು. ಸೊ ಆ ಮುನಿಯವರು ಅವಷ್ಟು 120 ಸಿನಿಮಾ ಮಾಡಿದ್ದಾರೆ ಎಲ್ಲೂ ನಮ್ ದೊಡ್ಡ ಆರ್ಟಿಸ್ಟ್ ಅಂತ ಯಾವತ್ತೂ ಅವ್ರ ಪಾಪ ಇದು ಮಾಡಿಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡ ಮುನಿಯವರು ನಿಜವಾಗ ಅಪ್ಪ ನಿಮ್ಗೆ ಹ್ಯಾಂಡ್ಸ್ ಆಫ್. ಅದ್ರ ಜೊತೆಗೆ ನಮ್ಮ ಸೌಜನ್ಯ ಹೆಂಗಂತ ಹೇಳಿದ್ರೆ ಇಲ್ಲಪ್ಪ ಇದು ನೋಡಿದ್ರಲ್ಲ ಸಿಗಲ್ಲ ನಮ್ಮ ರಾಕ್ಷಸ ನಮ್ ನಾಗೇಶ್ ಅಂತ ಪಾಪ ಅವನು ಒಂದು ಶಾರ್ಟ್ ಅಲ್ಲಿ ಸೌಜನ್ಯನಿಗೆ ರಿಯಲ್ ಆಗಿ ಯಾಕಂದ್ರೆ ಕೆಲವೊಂದು ಪಾತ್ರಗಳು ನಮ್ಮ ಶ್ರೀಯವರು ಕಂಬಳ ಬರಲಿ ರಿಯಲ್ ಆಗಿ ಆ ಶೃಂಗಲ ಒದೆ ಒಂದು ಶಾರ್ಟ್ ಇದೆ ಆ ಒಡೆದಿಗೆ ಆ ಟೀ ಎಷ್ಟು ಬಿದ್ಬಿಟ್ಟು ಕೈಯೆಲ್ಲ ಫುಲ್ ಬ್ಲೆಡ್ ಬಂದ್ಬಿಡ್ತು. ಸಾರ್ ಸಾರ್ ಅಂತ ಬಂದು ಸೌಜನ್ಯ ಏನಮ್ಮ ಅಂದೆ ಮುಟ್ಟಿ ಸಾರ್ ಏನ್ ಸರ್ ಎಲ್ಲ ಬ್ಲೆಡ್ ಅಂದ್ರು ಹಿಂಗೆ ನ್ಯಾಷನಲ್ ಹೊಡ್ಬೇಕಾ ಬಂದೆ ಹೋಗ್ಬಿಡೋದಿಲ್ಲ ನಾನು. ಸೊ ಹಂಗೆ ನೀವು ಮಾಡೋ ಪಾತ್ರ ಅದು ಸ್ಟ್ರೀಟ್ ಮೇಲೆ ಬೇರೆ ತರ ಕಾಣುತ್ತೆ. ಹಂಗಾಗ್ಬಿಟ್ಟು ನಮ್ಮ ಸೌಜನ್ಯ ತುಂಬಾ ಚೆನ್ನಾಗಿ ಮಾಡುದು. ಆಮೇಲೆ ಇನ್ನೊಂದು ನಮ್ಮ ಮಟಾಣ ಅವ್ರು ನೋಡಿದ್ರೆ ನಿಜವಾಗ ವಯಸ್ಸಾಗಿಲ್ಲದೆ ಹೆಂಗವರು ಈ ನಮ್ಮ ಕಿಡ್ನಿ ಒಂದು ಇಂಟ್ರಡಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಸುಮಾರು 120 ಅಡಿ ಹೈಟ್ ಅಲ್ಲಿ ಮೇಡಮ್ ರೋಪ್ ಹಾಕೊಂಡು ನೀರಲ್ಲಿ ಬಿದ್ರು. ನಾನ್ ನಿಜವಾಗ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ ಪಟಣ ನಿಜವಾಗ ಹ್ಯಾಂಡ್ಸ್ ಆಫ್. ಯಾಕಂದ್ರೆ ಅವ್ನು ಯಾವ ಸಿನಿಮಾದಲ್ಲಿ ಆತರ ಮಾಡಿಲ್ಲ ಮಟಣನು ಅಷ್ಟೇ. ಪಾಪ ಅವ್ರು ಯಾವತ್ತು ನಮ್ಮ ಸಿನಿಮಾದಲ್ಲಿ ನಾನೇನೋ ಬಂದು ಆಕ್ಟ್ ಮಾಡ್ತೀನಿ ಅಂತ ಮಾಡಿಲ್ಲ ನನ್ನ ಸಿನಿಮಾ ಗೆಲ್ಬೇಕಂತ ಆಕ್ಟಿಂಗ್ ಮಾಡಿದ್ರು. ಜೊತೆಗೆ ನಮ್ಮ ಚರಿಷ್ಮಾ ಚರಿಷ್ಮಾ ಬಗ್ಗೆ ತುಂಬಾ ಇದೆ ಒಂದು ಎರಡು ಹೇಳ್ತೀನಿ ಅಷ್ಟೇ. ಫಸ್ಟ್ ನಮ್ಮ ಆಫೀಸ್ ಬಂದು ಚರಿಷ್ಮಾರು ನಾವು ಹೀರೋಯಿನ್ ಎಲ್ಲ ಸೆಲೆಕ್ಷನ್ ಮಾಡ್ತಾ ಇದ್ರು. ಚರಿಷ್ಮಾ ಬಂದ್ಬಿಟ್ಟು ಒಂದು ಚಿಕ್ಕ ಒಂದು ಆಕ್ಟಿಂಗ್ ಮಾಡಿದ್ರು ಆ ಚಾಮುಂಡಿ ತಾಯಿದ್ರು ಒಂದು ಆಕ್ಟಿಂಗ್ ಮಾಡಿದ್ರು. ಅದನ್ನ ನೋಡಿ ನಾನು ಸೀರೆ ಬೆಚ್ಚಿಸ್ಬಿಟ್ಟು ನಮ್ಮ ಆಫೀಸ್ ಮನೆ ಏನಮ್ಮ ಇಷ್ಟ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಚರಿಷ್ಮಾಗೆ ನಾವು ಚಾನ್ಸ್ ಕೊಟ್ಟು ಸಕಲೇಶ್ವರ ಶೂಟಿಂಗ್ ಬಂದ್ರು. ನಿಜವಾಗಿ ಎಷ್ಟು ಜನ ನಮ್ಮ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದ್ರು ಅವರೆಲ್ಲದಕ್ಕಿಂತ ನಿಜವಾಗ ತುಂಬಾ ದೂರದ ಆಕ್ಟಿಂಗ್ ಮಾಡಿದ್ರು ಚರಿಷ್ಮಾರು. ಆಮೇಲೆ ಯಾವತ್ತು ನಂತರ ಏನ್ ಎಕ್ಸ್ಪೆಕ್ಟ್ ಮಾಡಿದಾರ ಇಂತ ದಿವಸ ಶೂಟಿಂಗ್ ಮಾಡ್ತಿದ್ರೆ ನಮ್ಗಿಂತ ಮುಂಚೆ ಬಂದು ಕೆಲ್ಸಕ್ಕೆ ಏನೋ 100% ಫಿಲ್ ಮಾಡ್ತಿದ್ರು. ಹಾಗಾಗಿ ಚರಿಷ್ಮಾ ನಿಜರು ನಮ್ಮ ಸಿನಿಮಾಗೆ ನಿಮ್ದು ತುಂಬಾ ಕೊಡುಗೆ ಇದೆ ತುಂಬಾ ಮುಂದಿನ ದಿನ ಒಳ್ಳೆ ನಟಿ ಆಗ್ತೀಯಾ ಹೋರ ಸಿನಿಮಾನೇ ನೀನ್ ಗೆಲ್ಬೇಕಂತೇಳಿ ನಾನು ನಿಮ್ಗೆ ಅಭಿನಂದಿಸ್ತೀನಿ. ಮತ್ತೆ ನಮ್ಮ ಗಣೇಶ ರಾವ್ ಸಾಹೇಬ್ರು ಗಣೇಶ ರಾವಣ್ಣವರು ಒಂದು ಅಘೋರಿ ಪಾತ್ರ ಮಾಡಿದ್ದಾರೆ. ಅವರು ಪಾಪ ತುಂಬಾ ಅಚ್ಚುಕಟ್ಟ ಮಾಡ ಸೀನಿಯರ್ ಆಗಿ ಸೇರ್ಕೊಡಂಗಿಲ್ಲ ಮತ್ತೆ ಇಲ್ಲಿ ಯಾರಪ್ಪ ನಮ್ಮ ಗೊತ್ತಾಗ್ತಿದೆ. ಸೊ ಮೇಡಮ್ ಎಲ್ಲ ಮಾಡಿದರೆ ಒಟ್ಟಾರೆ ಸಿನಿಮಾ ಬಂದು ಕಂಟೆಂಟ್ ಬಗ್ಗೆ ಮಾಡ್ತೀನಿ. ಸಿನಿಮಾ ಕಂಟೆಂಟ್ ಏನಪ್ಪ ಅಂತ ಹೇಳಿದ್ರೆ ಒಂದು ಆದಿವಾಸಿ ಬುಡಕಟ್ಟು ಜನಾಂಗದ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ. ಈ ಸಿನಿಮಾದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತೆ ಕಮರ್ಷಿಯಲ್ ಇದೆ. ಪ್ರತಿಯೊಂದು ಸೀನ್ ಟು ಸೀನ್ ನೀವು ಥಿಯೇಟರ್ ಎರಡು ಅವರ್ ಕುತ್ಕೊಂಡ್ರೆ ಸಿನಿಮಾ ಹೋಗೋದೇ ಗೊತ್ತಲ್ಲ. ಈಗ ನಾನು ಒಂದ್ ಹೇಳ್ತೀನಿ ಕೇಳಿ ಯಾವುದೇ ಸಿನಿಮಾ ಮಾಡಿದ್ರಿಂದ ನಾವೇನೇ ಏ ನನ್ನ ಸಿನಿಮಾ ಸೂಪರ್ ಮಗ ಅಂತ ಹೇಳಿದ್ರು ಬಟ್ ನನ್ನ ಮಾತು ಯಾರಿಗಿರಲ್ಲ. ಥಿಯೇಟರ್ ಬಂದು ಫಸ್ಟ್ ಡೇ ಮಾರ್ನಿಂಗ್ ಶೋ ನೋಡಿ ಈಚೆ ಬಂದಾಗ ಆಡಿಯನ್ಸ್ ಅವ್ರ ಬಾಯಲ್ಲಿ ಬರ್ಬೇಕು ಸಿನಿಮಾ ಚೆನ್ನಾಗಿದೆ ಅಂತ. ಸೊ ಹಾಗೆ ನನ್ನ ಸಿನಿಮಾ ಬಗ್ಗೆ ನಾನು ಹೇಳ್ಬೇಕಂತ ಹೇಳಿದ್ರೆ 3 ಜನ ಆಡಿಯನ್ಸ್ ಇರ್ತಾರೆ. ಯಾರಪ್ಪ ಅಂದ್ರೆ ನಮ್ಮ ನಮ್ಮ ಕಳಿಸ್ತೀವಿ ಏ ಮಗ ಎಲ್ಲ ಸಿನಿಮಾ ನೋಡ್ರೆ ಬಡಿಗೆ ಸೂಪರ್ ಅಂತ ಹೇಳೋ ವಿಜಯ್ ಅಂತ ಹೇಳೋದು ಒಂದು ಆಡಿಯನ್ಸ್. ಇನ್ನೊಬ್ರು ಸಿನಿಮಾ ನೋಡಿದ್ರು ಓಕೆ ಪರಾಗ ಸಿನಿಮಾ ಏನೋ ಮಾಡೋದು ಆಡಿಯನ್ಸ್. ನಿಜವಾದ ಆಡಿಯನ್ಸ್ ಸಿನಿಮಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿಲ್ಲದ್ರೆ ಚೆನ್ನಾಗಿಲ್ಲ ಅಂತಾರೆ. ಸೊ ನಮ್ಮ ಸಿನಿಮಾ ನೋಡಿ ಈಚೆ ಬಂದ್ರೆ ಸೂಪರ್ ಸಿನಿಮಾ ಅಂತ ಹೇಳ್ತಾರೆ ಅದು ನನಗೆ ನಿಜ ನಂಬಿಕೆ. ಸೊ ಹಾಗಾಗಿ ಈ ಸಿನಿಮಾ ಆಲ್ಮೋಸ್ಟ್ ನಮ್ದು ಎಲ್ಲ ವರ್ಕ್ ಎಲ್ಲ ಮುಗೀತು. ಈಗ ಫೈನಲ್ ರೀರೆಕಾರ್ಡಿಂಗ್ ಚೆನ್ನೈಲಿ ಒಂದು ಅದ್ಭುತ ಟೀಮ್ ಅನಿರುದ್ಧ ಟೀಮ್ ಕಡೆಯಲ್ಲಿ ರೀರೆಕಾರ್ಡಿಂಗ್ ಮಾಡಿಸಿದ್ದೀವಿ. ಮತ್ತೆ ಅದಕ್ಕೆ ನಮ್ಮ ಇವರು ಎಡಿಟಿಂಗ್ ಒಂದು ಗಿರೀಶ್ ಅವರು ತುಂಬಾ ಅದ್ಭುತ ಅಂದ್ರೆ ಗಿರೀಶ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ತಲೆ ತಿನ್ನ ಆಫೀಸಲ್ಲಿ ಏನಪ್ಪ ಇಲ್ಲ ಸರ್ ಏನೋ ಮಾಡೋಣ ಪ್ಲೀಸ್ ಸರ್ ಅಂತೇಳಿ ಪೂರ ಮಾಡಿದ್ದಾರೆ. ಇನ್ನೇನು ಏಪ್ರಿಲ್ ಎಂಡ್ ಅಲ್ಲಿ ಸಿನಿಮಾ ರಿಲೀಸ್ ಮಾಡ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಸಿನಿಮಾ ಮೇಲೆ ಖಂಡಿತವಾಗ ಸಿನಿಮಾ ತುಂಬಾ ಅದ್ಭುತ ಮೂಡ್ ಬಂದಿದೆ. ಮತ್ತೆ ಈ ಸಿನಿಮಾಗೆ ನಾವು ಮಾಡ್ಬೇಕಾದ್ರೆ ತುಂಬಾನೇ ಕಷ್ಟಪಟ್ಟಿದ್ದೆ. ಯಾಕಂದ್ರೆ ನಾನು
ಸಿಂಪಲ್ ಆಗಿ ಮಾಡೋಣ ಅಂತ ಹೇಳಿ, ಬಟ್ ಅದು ಸ್ಟಾರ್ಟ್ ಮಾಡಿದ್ಮೇಲೆ ಅದು ಬೇರೆ ಲೆವೆಲ್ಗೆ ಹೋಗ್ಬಿಟ್ಟು ಇಷ್ಟೆಲ್ಲ ಆಯ್ತು. ಕೊನೆಯದಾಗಿ ಒಬ್ಬ ನನ್ನ ತಮ್ಮ ಇದ್ದಾನೆ, ಅವನ ಬಗ್ಗೆ ಮಾತಾಡ್ತೀನಿ ಆಯ್ತಾ. ಸೊ ಈ ಸಿನಿಮಾಗೆ ನಾಯಕ ನಟ ಅಂತಂದ್ರೆ ಯಾರು ಯಾರು ಹುಡುಕೊಳ್ಳೋದನ್ನಲ್ಲ, ಯಾರು ಬಂದವರಲ್ಲ, ಇವನ್ನೇ ನಾಯಕ ಮಾಡ್ಬೇಕಂದ್ರೆ ನಾನು ಕಿಟ್ಟಿನ ನಾಯಕ ಮಾಡಿದ್ದೀನಿ. ಯಾಕಂತೇಳಿದ್ರೆ ಕಿಟ್ಟಿಗೆ ಒಂದು ಪವರ್ ಇದೆ, ಅವ್ನು ನೋಡೋದು ಮೊದಲೇ ಒಳ್ಳೆ ಕಾಡು ಮನ್ಸು ತರ ಇರ್ತಾನೆ, ಹೈಟು ವೈಟು ಫಿಟ್ಟು ಆಮೇಲೆ ಕಡೆ ಬಾಡಿ ಇದೆಲ್ಲ ಯಾರು ರೈಮ್ಗಳ ಬಾಡಿ ಇದೆಲ್ಲ ಎಕ್ಸ್ಟ್ರಾಡಿನರಿ ಮಾಡ್ತಾರೆ. ಸಾಗರಪ್ಪ ನನ್ನಿಸ್ತು ನಿಜವನು ಈ ನನ್ನ ಕೋರ ಸಿನಿಮಾಗೆ ಈ ಸಬ್ಜೆಕ್ಟ್ಗೆ ಕಿಟ್ಟಿ ಬಿಟ್ಟರೆ ಇನ್ಯಾವ ಹೀರೋಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕಿಟ್ಟಿನ ಹೀರೋ ಮಾತಾಡ್ತಿದ್ದೇವೆ ಅವ್ರಿಗೆ ನಾವು ಸೆಟ್ಟಲ್ಲಿ ನಾನು ಸಿನಿ ಸಾರು ಬೈದಿದ್ವಿ. ಯಾಕಂದ್ರೆ ಅವ್ನ ತಮ್ಮನೇ ಬೈದಿದ್ದೀವಿ. ಯಾಕಂದ್ರೆ ಯಾವುದೇ ಒಬ್ಬ ವೇಸ್ಟ್ ವಿದ್ಯಾರ್ಥಿಗೆ ವರದಿ ಬರೆದ್ರೆ ಆ ವಿದ್ಯಾರ್ಥಿ ರ್ಯಾಂಕ್ ಸ್ಟೂಡೆಂಟ್ ಅದ. ಹಂಗಾಗ್ಬಿಟ್ಟು ಕೋರ ಸಿನಿಮಾ ರಿಲೀಸ್ ಆದ್ಮೇಲೆ ನಿಜವಾಗ ಕಿಟ್ಟಿ ನೀನು ಒಂದು ಮಿನಿಮಮ್ 5 ಸಿನಿಮಾ ಬುಕ್ ಆಗುತ್ತೆ, ಒಳ್ಳೆ ಒಂದು ನಾಯಕ ನಟ ಆಗ್ತ. ಬಟ್ ನಾಯಕ ನಟ ಅದ್ರ ಜೊತೆಗೆ ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೋಬೇಕು, ಪ್ರತಿಯೊಂದು ಜವಾಬ್ದಾರಿನ ಕೈಲಿಟ್ಕೊಂಡು ನೀನು ಹೋಗ್ಬೇಕು. ಸೊ ಹಾಗಾಗಿ ಕೆಲವು ಹೀರೋಗಳು ಅಷ್ಟೇ, ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ, ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಆ ಪ್ರೊಡ್ಯೂಸರ್ ಎಲ್ಲಿಂದ ದುಡ್ತಾರೆ ಎಷ್ಟು ಕಷ್ಟ ಅಂತ ಪ್ರೊಡ್ಯೂಸರ್ ಗೊತ್ತಿರ್ತದೆ ಆಯ್ತಾ. ಸೊ ನಿನಗಷ್ಟೇ ಯಾರು ಅನ್ನ ಹಾಕಿರ್ತಾರೋ ಅವ್ರನ್ನ ಕರೆಕ್ಟಾಗ ಮರಿಬೇಡ, ಹಬ್ಬದಲ್ಲಿಟ್ಟು ಚೆನ್ನಾಗಿ ಮಾಡು, ಒಂದಲ್ಲ 100 ಸಿನಿಮಾ ಮಾಡು ಆಯ್ತಾ. ನೀನು ಈ ಪ್ಯಾನ್ ಇಂಡಿಯಾ ಲೆವೆಲ್ ಬೆಳಿ, ನಮ್ಮ ಆಶೀರ್ವಾದ ಯಾವಾಗ ಇದ್ದೇ ಇರ್ತದೆ. ಸೊ ಹಾಗಾಗಿ ಮತ್ತೆ ನಮ್ಮ ನಾಯಕರು ಒಂದು ಪಾತ್ರ ಮಾಡಿದ್ರು, ನಿಜವಾಗ ಪಾಪ ನಮ್ಮ ಆರ್ಯ ಕಾಲಲ್ಲಿ ಶೂಟ್ಗಳಲ್ಲಿ ಒದ್ದಿರಿಸಿದ್ರು, ಎಕ್ಸ್ಟ್ರಾಡಿನರಿ ಸೀನು ನಾವು ಹೇಳಂಗಿಲ್ಲ. ಅವರೆಲ್ಲ ಪಾಪ ಶೂಟ್ಗಳಲ್ಲಿ ಹೊಡಿತಿದ್ರೆ ಅಣ್ಣ ಇನ್ನ ಹೊಡೀರಿ 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 ಅನ್ನೋ ಈ ನಮ್ಮ ಶ್ರೀ ಮಾತ್ರ ಏ ಗುರುಸರ ಇನ್ನೊಂದು ಟೇಕ್ ಮಾಡಿ ಇನ್ನೊಂದು ಟೇಕ್ ಮಾಡೋದು ಪಾಪ. ಅದ್ರ ಜೊತೆಗೆ ಎಲ್ಲ ಮಾಡಿದ್ರೆ ನಾನು ನನ್ನ ಇಡೀ ಏನ್ ನಮ್ಮ ಸಿನಿಮಾ ಇಲ್ಲಿ ಟೆಕ್ನಿಕಲ್ ಎಷ್ಟು ಜನ ಇದ್ದಾರೋ ಅವ್ರಿಗೆಲ್ಲ ನಾನು ನಿಜವಾಗ್ಲು ತುಂಬಾ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ನಮ್ಮ ಕ್ಯಾಮ್ರಾಮ್ಯಾನ್ ಸೆಲ್ವಮು ಹಿಂದೆ ನನ್ನ ಸ್ಲಮ್ ಮೂವಿಗೆ ಅವರೇ ಕ್ಯಾಮ್ರಾಮ್ಯಾನ್ ಆಗಿದ್ರು, ಅವ್ರದ್ದು ನಮ್ದು ಬಾಂಡಿಂಗ್ ಚೆನ್ನಾಗಿತ್ತು. ನನ್ನ ಸಿನಿಮಾಗೆ ಸೆಲ್ವೆ ಬರ್ಬೇಕಂದ್ರೆ ನನ್ನ ಕ್ಯಾಮ್ರಾಮನ್ ಕರ್ಕೊಂಡೆ. ಅವ್ರು ನಿಜವಾಗ್ಲು ನೋಡಕ್ಕೆ ಅದೇನು ಹೇಳ್ತಾರಲ್ಲ ಕೀರ್ತಿ ಚಿಕ್ಕದಾರು ಮೂರ್ತಿ ದೊರೆ ಆತರ ನಮ್ಮ ಸೆಲ್ವಮ್ ಅವರು ಎಕ್ಸ್ಟ್ರಾಡಿನರಿ ಕ್ಯಾಮ್ರಾಮನ್. ಕನ್ನಡದಲ್ಲಿ ಆಲ್ಮೋಸ್ಟ್ ಒಂದು 20 ಸಿನಿಮಾ ಮಾಡಿದ್ದಾರೆ, ತಮಿಳು ಮಾಡಿದ್ದಾರೆ, ಸೆಲ್ವಮ್ ಅಷ್ಟೇ ಅವರಷ್ಟೇ ಯಾವುದೇ ಸೆಕ್ಟರ್ಲ್ಲಿ ಏನೇ ಕೆಲಸ ಆಗಿರಲಿ ಅದೆಲ್ಲ ಬಿಟ್ಟು ಶಕ್ತಿ ಬಿಟ್ಟು ಕೆಲಸ ಮಾಡ್ತಿದ್ರು. ಸೊ ಅದಾದ್ಮೇಲೆ ನಮ್ಮ ಫೈಟ್ ಮಾಸ್ಟರ್ ಚಿನ್ನಿ ಮಾಸ್ಟರ್, ಚಿನ್ನಿ ಅಂತ ಹೇಳಿದ್ರೆ ನಿಜವಾಗ್ಲು ಚಿನ್ನ ಅನ್ಸ್ತದೆ. ಒಂದೊಂದು ಶಾಟು ಚಿನ್ನದಂಗೆ ಅವ್ರು ಮೇಕಿಂಗ್ ಮಾಡಿದ್ದಾರೆ. ನಮ್ಗೆ ಸಿನಿಮಾದಲ್ಲಿ ಫಸ್ಟ್ ಎನರ್ಜಿ ಬಂದ ಇಲ್ಲ ಅಂತಂದ್ರೆ ಫಸ್ಟ್ ಫೈಟ್ ಮಾಡ್ಬೇಕು ನಮ್ಮ ಸಿನಿಮಾ ಸ್ಟಾರ್ ಸೆಟ್ಟಕ್ಕೆ ಬಂದು ಅವ್ ಇನ್ನ ಜಾಸ್ತಿ ಎನರ್ಜಿ ಆಯ್ತು ನಮ್ಮ ಸಿನಿಮಾಗೆ. ಹಾಗಾಗಿ ನಮ್ಮ ಚಿನ್ನಿ ಮಾಸ್ಟರ್ ರವಿಯಮ್ಮ ಸರ್ ಅವರಿಬ್ರು ಜೊತೆ ಕೆಲಸ ಮಾಡಿದವರು, ನಮ್ಮ ಸೆಟ್ಗೆ ರವಿಯಮ್ಮ ಸಾಬ್ ಬಂದಿದ್ರು, ಒಂದು ನಿಜವಾಗ್ಲು ಒಂದು ಒಳ್ಳೆ ಪ್ಲಾನ್ ಮಾಡ್ಕೊಂಡು ಸಿನಿಮಾನ ಮಾಡಿದ್ದಾರೆ. ನಿಜವಾಗ್ಲು ಇಡೀ ಈ ಸಿನಿಮಾ ತಂಡಕ್ಕೆ ನಾನು ನಮಸ್ಕಾರ ಸಲ್ಲಿಸ್ತೀನಿ. ಮತ್ತೆ ನೋಡಿ ಒಂದ್ ಹೇಳ್ತೀನಿ ಕೇಳಿ, ನೀವಿಲ್ಲಂದ್ರೆ ಸಿನಿಮಾ ಇಲ್ಲ, ಸಿನಿಮಾದ ನೀವಿಲ್ಲ ಆಯ್ತಾ. ಸೊ ಹಾಗಾಗ್ಬಿಟ್ಟು ನಿಮ್ಮೆಲ್ಲರೂ ಪಾತ್ರ ಪ್ರೀತಿ, ಆಮೇಲೆ ನಮ್ಮ ಸಿನಿಮಾದಲ್ಲಿ ಯಾರು ದುಡ್ಡುಗೋಸ್ಕರ ಸಿನಿಮಾ ಮಾಡಿದ್ರಲ್ಲ ಪ್ರೀತಿಗೋಸ್ಕರ ಒಂದು ಸಿನಿಮಾ ಮಾಡಿದ್ರು. ಸೊ ಕೆಲವೊಂದು ಟೈಮಲ್ಲಿ ನಾನು ಸ್ವಲ್ಪ ಕೋಪಿಸ್ತೇನೆ ತಪ್ಪ ಕಂಡಿದ್ರೆ ತಿಳಿಸ್ಬಿಡಿ, ಯಾರು ಅವ್ರನ್ನ ಇದು ಮೈನಲ್ಲಿ ಹಾಕೋಬೇಡ. ಯಾಕಂದ್ರೆ ನಾವು ಸ್ವಲ್ಪ ಸ್ಟ್ರೈಟ್ ಫಾರ್ವರ್ಡ್. ಹಾಗಾಗಿ ಈ ಸಿನಿಮಾದಲ್ಲಿ ಸಾಕಷ್ಟು ನಾವು ತುಂಬಾ ಕಷ್ಟಪಟ್ಟಿದ್ವಿ. ಈ ಒಂದು ಸಾಂಗ್ ಕೂಡ ಚಿಕ್ಕಮಂಗ್ಳೂರಲ್ಲಿ ಒಂದು ಸುಮಾರು 3-4 ಕಿಲೋಮೀಟರ್ ಕಾಡಲ್ಲಿ ಹೋಗ್ಬೇಕಾಯ್ತು, ಅಲ್ಲೆಲ್ಲ ಜಿಗ್ನೆಗಳು ಹಳ್ಳ ಕೊಳ್ಳ ಕ್ಯಾಮ್ರಾಗಳೆಲ್ಲ ಎತ್ಕೊಂಡು ಹೋಗ್ಬೇಕಾಯ್ತು. ಸೊ ಆ ಥರ ಎಲ್ಲ ಎತ್ಕೊಂಡು ಹೋಗಿ ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಾದ್ರೆ ಕೋರ ಬಂದ್ಬಿಟ್ಟು, ಕೋರ ಅಂದ್ರೆ ಏನಪ್ಪ ಅಂತಂದ್ರೆ ಕೋರ ಮಾರ ಬೀರ ಅಂತ ಬುಡಕಟ್ಟ ಜನರು ಹೆಸರು ಬರ್ತದೆ, ಆ ಟೈಟ್ಲು ಕೋರ. ಮತ್ತೆ ನಮ್ಮ ಕರ್ಗಜ ಸ್ವಾಮಿ ಆಶೀರ್ವಾದ, ನಮ್ಮ ಕರ್ಗಜ ಸ್ವಾಮಿನ ನಮ್ಮ ಸಿನಿಮಾದಲ್ಲಿ ಕೋಲಾರ ಮಾಡಿಸಿದ್ದೀವಿ. ನಿಜವಾದ ಒಂದು ಮೈ ಜುಮ್ಮುವಂತ ಒಂದು ಸನ್ನಿವೇಶಗಳು. ಸೊ ಹಾಗಾಗಿ ನನ್ನ ತಂದೆ ತಾಯಿ ರತ್ನಮ್ಮ ಮೋಹಿಸು, ಸೊ ಅವರ ಒಂದು ಪ್ರೀತಿ ಆಶ್ರಯದಲ್ಲಿ ಈ ಸಿನಿಮಾ ಮಾಡಿದ್ದೀನಿ. ನಾನು ಎಲ್ಲ ಚಾಲೆಂಜ್ ಗೊತ್ತಾ, ಎಷ್ಟಾದ್ರೂ ಖರ್ಚಾಗಲಿ ನಮ್ಮ ಅಪ್ಪ ಅಮ್ಮ ಹೆಸರಲ್ಲಿ ಒಳ್ಳೆ ಸಿನಿಮಾ ಮಾಡಬೇಕು. ಸೊ ಹಂಗಾಗ್ಬಿಟ್ಟು ಈ ಸಿನಿಮಾ ಗ್ಯಾರಂಟಿ ಖರ್ಚಿದೆ. ಹಾಗಾಗ್ಬಿಟ್ಟು ಈ ಸಿನಿಮಾಗೆ ನಾನು ಎಷ್ಟು ಬಜೆಟ್ ಖರ್ಚು ಮಾಡಿದ್ದೀನಿ ಅಂತಂದ್ರೆ, ಒಂದು ದೊಡ್ಡ ಇರೋ ಏನ್ ಖರ್ಚು ಮಾಡಿರ್ತಾರೆ ಬಜೆಟ್ ಅಷ್ಟು ಖರ್ಚು ಮಾಡಿದ್ದೀನಿ. ನಾನು ನಮ್ಮಲ್ಲಿ ಹೇಳಲ್ಲ, ಸಿನಿಮಾ ರಿಲೀಸ್ ಆದ್ಮೇಲೆ ಹೇಳ್ತೀನಿ. ಸೊ ಎಲ್ಲೂ ನಾನು ಕಾಂಪ್ರಮೈಸ್ ಆಗಿಲ್ಲ. ನೀವು ನೋಡ್ಬೋದು ನನ್ನ ಸಿನಿಮಾದಲ್ಲಿ 80% ಫುಲ್ ಸೆಟ್ ವರ್ಕ್ ಹಾಕಿದ್ದೀನಿ. ಸೊ ಹಂಗಾಗ್ಬಿಟ್ಟು ನನ್ನ ಸ್ವಲ್ಪ ಫ್ಯಾಷನ್ ಯಾಕಂದ್ರೆ ಹಿಂದೆ ಸ್ಲಮ್ ಸಿನಿಮಾ ಮಾಡಿದೆ, ಅದು ಸ್ವಲ್ಪ ಕೈ ಸುಟ್ಕೊಂಡಿದ್ದೆ, ಅನುಭವಗಳಾಯ್ತು. ಏನಪ್ಪ ಸ್ಲಮ್ ಸಿನಿಮಾ ನಮ್ಮ ಅಪಾತ ಆಯ್ತು ರಿಲೀಸ್ ಆಯ್ತು ಅನುಭವ ಬಂದಿಲ್ಲ ಅಂತೇಳಿ ನಾನು ತುಂಬಾ ಅಪ್ಸೆಟ್ ಆಗಿದೆ. ಬಟ್ ಒಂದು ಗೊತ್ತಾಯ್ತು, ಯಾವತ್ತು ಮನ್ಸಿನ ಅನುಭವ ಇರ್ಬೇಕು.
ಅನ್ನುವ ಕೆಟ್ಟ ಮೇಲೆ ಬುದ್ಧಿ ಬರ್ತದಲ್ಲ. ಸೊ ಹಾಗಾಗಿ ನನ್ ಕೆಟ್ಟದ ಮೇಲೆ ಈ ಎರಡನೇ ಸಿನಿಮಾ 10 ಇಯರ್ಸ್ ಆಯ್ತು, 10 ವರ್ಷಕ್ಕೆ ಹೋರಾ ಮಾಡಿದೀನಿ ಈ ಸಿನಿಮಾ. ನಿಜವಾಗ್ಲು ನಾನೇನು ನಮ್ಮ ಮುಂದೆ ರಾಕ್ಷಸ ಅಸ್ರಿ, ಆ ರಾಕ್ಷಸ ಬಂದ ಮೇಲೆ ಇದನ್ನ ಬೇರೆ ಎಲ್ಲರೂ ತಗೊಂಡೋಗ್ಬಿಟ್ರು. ಹಾಗಾಗಿ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ, ಮತ್ತೆ ಎಲ್ಲ ಪತ್ರಿಕೆ ಮಾಧ್ಯಮ ದಯವಿಟ್ಟು ನಮ್ಮ ಸಿನಿಮಾದ ಬಗ್ಗೆ ಒಂದು ಒಳ್ಳೆ ಪ್ರಚಾರ ಮಾಡಿ ಈ ಸಿನಿಮಾನ ಗೆಲ್ಲಿಸ್ಬೇಕು. ಯಾಕಂದ್ರೆ ಪ್ರತಿ ವಾರ 12 ಸಿನಿಮಾ ರಿಲೀಸ್ ಆಗ್ತಿದೆ, ಅದ್ರ ಜೊತೆಗೆ ನಮ್ದು ರಿಲೀಸ್ ಆಗುತ್ತೆ. ನೀವೆಲ್ಲ ಪ್ರೀತಿ ಆಶೀರ್ವಾದ ಮಾಡಬೇಕು. ಮತ್ತೆ ಇವತ್ತು ನನ್ನ ಬರ್ತಡೇ ವಿಶ್ ಮಾಡಕ್ಕೆ ಹಲವಾರು ಹೋರಾಟದ ಮುಖಂಡರು ಲೀಡರ್ಗಳು ಬಂದಿದ್ದೀರ, ಮತ್ತೆ ಇಡೀ ಉತ್ತರ ಕರ್ನಾಟಕ ನಮ್ಮ ಬಿಜಾಪುರ ಜುಂಕಂಡಿ ಭದ್ರಾವತಿ ಶಿವಮೊಗ್ಗ ಎಲ್ಲ 30 ಜಿಲ್ಲೆಯಿಂದ ಬಂದಿರ್ತದೆ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ದಯವಿಟ್ಟು ಇವತ್ತೇನು ನಾವು ಆಡಿಯೋ ಲಾಂಚ್ ಮಾಡಿದ್ವಿ, ಇನ್ನೂ 2 ಸಾಂಗ್ ಇದೆ, ಇನ್ನೊಂದು ಲವ್ ಸಾಂಗ್ ಇದೆ, ಇನ್ನೊಂದು ಪ್ಯಾಟರ್ ಸಾಂಗ್ ಇದೆ, ಅದು ರಿಲೀಸ್ ಮಾಡ್ತೀವಿ. ಅದಾದ್ಮೇಲೆ ಟ್ರೈಲರ್ ರಿಲೀಸ್ ಮಾಡ್ತೀವಿ, ಟ್ರೈಲರ್ ಇನ್ನೊಂದು ದೊಡ್ಡ ಮಟ್ಟಕ್ಕೆ ರಿಲೀಸ್ ಮಾಡಿ ಇಮಿಡಿಯೇಟ್ ಆಗಿ ಟ್ರೈಲರ್ ರಿಲೀಸ್ 20 ದಿವಸಕ್ಕೆ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೂಪರ್ ಏನಾದ್ರೂ ಕೇಳೋದಿದ್ರೆ ಕೇಳಬಹುದು. ಅಲ್ಲ ಎಲ್ಲ ಡಿಟೇಲ್ ಆಗಿ ನೀವೇ ಮಾತಾಡಿದ್ದೀರಾ, ಥ್ಯಾಂಕ್ ಯು. ನಿಮ್ಮ ಮಾತಲ್ಲಿ ಎಷ್ಟೇ ಎಕ್ಸ್ಟ್ರಾಡಿನರಿ ಎಸ್ ಎಲ್ಲ ಯೂಸ್ ಮಾಡಿದ್ರು ಅಷ್ಟೇ ಎಕ್ಸ್ಟ್ರಾಡಿನರಿ ಆಗಿ ನಿಮ್ ಜೇಬ್ ಈ ಸಿನಿಮಾ ಮೂಲಕ ಒಬ್ಬ ನಿರ್ಮಾಪಕ ಇದ್ರೆ 1000 ಜನ ಆರ್ಟಿಸ್ಟ್ ಟೆಕ್ನಿಷಿಯನ್ ಗಳು ಊಟ ಮಾಡಬಹುದು. ಸೊ ಹೇಳಿದಷ್ಟು ಇವತ್ತು ವರ್ಷದಲ್ಲಿ 100 ಜನ ಹೊಸಬ್ರು ಸಿನಿಮಾ ಮಾಡ್ತಾರೆ. ಆ ಹೊಸಬ್ರು ಸಿನಿಮಾ ಹಲವಾರು ಪತ್ರಿಕೆ ಯಾರ ಹೆಸರು ಬರ್ತಾರೋ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. ಇದು ನಿಮ್ಮ ಕಾರ್ಯಕ್ರಮ, ನಿಮ್ಮ ಸಿನಿಮಾ, ಇಷ್ಟೊಂದು ಜನ ಇದ್ದೀರಾ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಡಿ. ಹೆಸರು ಮಿಸ್ ಆಗಿ ನಮಸ್ಕಾರ. ಉಪಸ್ಥಿತರಿರ್ತಕ್ಕಂಥ ಎಲ್ಲ ಪತ್ರಕರ್ತ ಮಿತ್ರರು ಅವರ ಸ್ನೇಹಿತರಿಗೆ ನಮಸ್ಕರಿಸ್ತಾ, ಬಹಳ ಇತ್ತೀಚಿನ ದಿನಗಳಲ್ಲಿ ನಾನು ಒಬ್ಬ ನಿರ್ಮಾಪಕರು ಅಷ್ಟು ಸಿನಿಮಾ ಡಿಟೇಲ್ ಅನ್ನ ಹೇಳಿದ್ದನ್ನ ನಾನು ಇತ್ತೀಚಿನ ದಿನಗಳನ್ನು ನೋಡಲೇ ಇಲ್ಲ. ಫಸ್ಟ್ ಟೈಮು ನನ್ನ ಮೂರ್ತಿಯವರು ಇಷ್ಟು ಸುಲಲಿತವಾಗಿ ಎ ಟು ಝಡ್ ಎಲ್ಲ ಹೇಳ್ಕೊಂಡು ಬಂದ್ರೆ ಅದು ನನ್ನ ಬಹಳ ಜನ ಪ್ರೊಡ್ಯೂಸರ್ಸ್ಗಳನ್ನೆಲ್ಲ ಹೇಳಲ್ಲ. ಬಟ್ ನೀವು ಪ್ರತಿಯೊಬ್ಬರಿಗೂ ಹೆಸರಿಟ್ಟು ಅವ್ರು ಏನೇನ್ ಮಾಡಿದ್ರು ಇನ್ಸಿಡೆಂಟ್ಗಳನ್ನೂ ಹೇಳಿ ಹೇಳಿದ್ರಲ್ಲ, ಸೂಪರ್. ಹುಟ್ಟುಹಬ್ಬದ ಶುಭಾಶಯಗಳು ತಮಗೆ. ಒರಟ ಚಿತ್ರದ ನಿರ್ದೇಶಕರು ಅವರ ಒರಟ ಇಲ್ಲದಿರುವ ಚಿತ್ರಕ್ಕೆ ನಾನು ಫಿದಾ ಆಗಿದ್ದೆ. ಮೋಸ್ಟ್ಲಿ ಕೋರಾಗೂ ಕೂಡ ನಾವು ಫಿದಾ ಆಗ್ತೀವಿ, ನಿಮ್ಗೋಸ್ಕರ, ಮತ್ತೆ ಮೂರ್ತಿಯವ್ರಿಗೋಸ್ಕರ, ಮತ್ತೆ ಎಲ್ಲ ನನ್ನ ಸ್ನೇಹಿತರು, ಎಲ್ಲ ನನ್ನ ಬಹಳ ವರ್ಷದ ಸ್ನೇಹಿತರುಗಳು ಎಲ್ಲ ಒಂದೇ ತಂಡದಲ್ಲಿ ಇದ್ರಿ, ನಿಮ್ಗಳಿಗೋಸ್ಕರ ಸಿನ ಅದರಿಂದ. ಆಮೇಲೆ ನನಗೆ ನಮ್ಮ ಸುನಾಮಿ ಟಿಟ್ಟಿ ಅವ್ರನ್ನ ನಾನು ಬಹಳ ಸೂಕ್ಷ್ಮ ಸ್ಟಡಿ ಮಾಡ್ಕೊಂಡು ಹೇಳ್ತಾ ಬರ್ತಿದ್ದೆ, ಗುರು ನೀನು ಅದ್ಭುತವಾದಂತ ವಿಲನ್ ನೋಡ್ಬೋದು ಗುರುವೇ ಅಂತ. ಬಟ್ ಅವರು ಹೀರೋ ಆಗಿದ್ದಾರೆ ಇದರಲ್ಲಿ. ಆಕ್ಚುಲಿ ಏನಪ್ಪ ಅಂದ್ರೆ ನನಗೆ ಬಂದು ನೋಡ್ತಿದ್ದೆ ಹಿಂಗೇನೆ ಕಣನಟನಾಗಿ ನಟಿಸಿರುವ ಮೂರ್ತಿ ಅಂತ ಇತ್ತು. ಏನಪ್ಪ ಏನ ಅವ್ರು ಊಟ ಮೂರ್ತಿಸ ಎಲ್ಲ ನಟನಾಗಿ ಅಂತಾರೆ, ಇವರು ಕಣನಟ ಅಂತ ಹಾಕೊಂಡಿದ್ರಲ್ಲ ಹೇಗೆ ಅಂತ ನೋಡಿದ್ರೆ ಒರಿಜಿನಲ್ ಆಗಿ ಕಣನಟನಾಗಿ ಆಕ್ಟ್ ಮಾಡಿದ್ದಾರೆ. ಅವರು ಟೀಸರ್ ನಲ್ಲಿ ಅವರ ಬಂದಂತ ಫೋರ್ಸ್ ಏನಿತ್ತಲ್ಲ ಅದು ನಮ್ ಡೈರೆಕ್ಟರ್ ಹೇಳೋದಂಗೆ ಅವ್ರು ಒರಿಜಿನಲ್ ಅಂದ್ರೆ ಅವ್ರ ನಟನೆ ತರ ಇರಲಿಲ್ಲ, ಅವ್ರ ಕಣ್ಣು ಕಥೆಗಳು ಹೇಳ್ತಾ ಇರ್ತದೆ, ಕಣ್ಣಲ್ಲಿ ಕಾಣಿಸುತ್ತದೆ ಆ ರೋಷ ಆವೇಶ. ನಾನು ಸ್ವಲ್ಪ ನನ್ನ ನಾಳೆ ಕಾರ್ಯಕ್ರಮ ಇರೋದ್ರಿಂದ ದಯಮಾಡಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಕೋರ ಥಿಯೇಟರ್ನಲ್ಲಿ ಫುಲ್ ಕೋರಮ್ ಅಲ್ಲಿ ಸೇರ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.